ಐ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅವರ್ ಚಾನೆಲ್ ಸ್ನೇಹಿತರೆ ಇವತ್ತು ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಥವಾ ಗ್ರೂಪಿಂಗ್ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನಿಮ್ಗೆ ಗೊತ್ತಿದೆ ಇದು ಸೆಟ್ ಟು ಒನ್ ಇಯರ್ ಕರೆಂಟ್ ಅಫೇರ್ ಮಾಡ್ತಾ ಇದ್ದೀನಿ ಇದು ಸೆಟ್ ಟು ಓಕೆ ಲಾಸ್ಟ್ ಒಂದು ಸೆಟ್ಟಲ್ಲಿ ಅಂದರೆ ಪಾರ್ಟಲ್ಲಿ ವೀಡಿಯೋಲಿ ನಾನು ಬ್ರಿಕ್ಸ್ ಆಗಿ ಸಾರಿ ಬಿಮ್ಸ್ಟೆಕ್ ಆಗಿರ್ಬೋದು ಕಾಮನ್ವೆಲ್ತ್ ಆಗಿರ್ಬೋದು ಈಸ್ಟ್ ಏಷ್ಯಾ ಸಮ್ಮಿಟ್ ಆಗಿರ್ಬೋದು ಸೊ ಈ ರೀತಿ ಪ್ರಮುಖವಾಗಿರ್ತಕ್ಕಂಥ ಜಿ ಟ್ವೆಂಟಿ ಆಗಿರ್ಬೋದು ಇದನ್ನೆಲ್ಲ ಕವರ್ ಮಾಡ್ತೀನಿ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಅದರ ಲಿಂಕ್ನ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಸೊ ಲಿಂಕ್ನ ಪ್ರೊವೈಡ್ ಮಾಡ್ತೀವಿ ಒಂದು ಸೊ ಈ ವಿಡಿಯೋದಲ್ಲಿ ವೀಡಿಯೋದಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಷ್ಟು ನಾವು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಗ್ರೂಪಿಂಗ್ಸ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಸೊ ಇದ್ರ ಬಗ್ಗೆ ಆಗಿ ಡಿಸ್ಕಸ್ ಮಾಡೋಣ ಸಿ ಈ ವಿಡಿಯೋನೂ ನಾನು ಡೀಟೇಲ್ಗೆ ಏನೇ ಒಂದು ಪಾರ್ಟ್ ಡೀಟೇಲ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ ಸೊ ಒಂದು ಲೈನಲ್ಲಿ ಹೇಳ್ತಾ ಹೋಗೋಲ್ಲ ನೀವು ಎಫ್ ಡಿ ಆಗಿರಲಿ ಪಿ ಎಸ್ ಆಗಿರಲಿ ಅಥವಾ ಕೆ ಎಸ್ ಯು ಪಿ ಎಸ್ ಸಿ ಆಗಿರಲಿ ಸೊ ಎಲ್ಲದಕ್ಕೂ ಯೂಸ್ ಆಗುವಂಥ ರೀತಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಫೈನ್ ಸೊ ಅನ್ನ ಅಕಾಡೆಮಿ ನಿಮ್ಗೆ ಗೊತ್ತಿರೋದು ಮೂವತ್ತು ಪ್ಲಸ್ ಎಜುಕೇಟ್ ಇರತಕ್ಕಂಥ ಒಂದು ಕಲಿಕಾ ವೇದಿಕೆ ಇಲ್ಲಿ ನಿಮಗೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಸಿಗ್ತಕ್ಕಂಥದ್ದು ನಿಮಗೆ ಲೈವ್ ಚಾಟ್ಸ್ ಇರುತ್ತೆ ಫ್ಲೆಕ್ಸಿಬಲ್ ಟೈಮಿಂಗಲ್ಲಿ ನೀವು ಇದನ್ನು ನೋಡ್ಬೋದು ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ ಮತ್ತು ಎಜುಕೇಟರ್ ಜೊತೆ ನೀವು ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಇರುತ್ತೆ ಪ್ಲಸ್ ಕೋರ್ಸಸ್ ತೊಗೊಂಡ್ರೆ ಇದೆಲ್ಲ ನಿಮಗೆ ಈಸಿಯಾಗಿ ಸಿಗ್ತಕ್ಕಂಥದ್ದು ಇಲ್ಲಿ ಕೆ ಎಸ್ ಒಂದೇ ಎಲ್ಲ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಪಿ ಎಸ್ ಐ ಸೊ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಇದು ಒಂದು ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದು ಮತ್ತು ನೀವು ಅನ್ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಲರ್ನಿಂಗ್ ಆ್ಯಪ್ ಸೊ ಅಲ್ಲಿ ಕರ್ನಾಟಕ ಪಿ ಎಸ್ ಸಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಇಲ್ಲಿ ಹೋಗಿ ನೀವು ಪ್ಲಸ್ ಕೋರ್ಸಸ್ನ ತೊಗೋಬೋದು ಸೊ ಇಲ್ಲಿ ನಿಮಗೆ ಪಿ ಡಿ ಎಫ್ ಕೂಡ ಸಿಗ್ತಕ್ಕಂಥದ್ದು ಪ್ಲಸ್ ಕೋರ್ಸಸ್ ಅಲ್ಲಿ ಸೊ ಇದ್ರದ್ದು ಏನೇನು ರೇಟ್ಸ್ ಅಂತ ನೋಡೋದಾದರೆ ಇಲ್ಲಿದೆ ನೋಡಿ ತೌಸಂಡ್ ಫೋರ್ ಹಂಡ್ರೆಡ್ ಒನ್ ಮಂತ್ ನಿಮಗೆ ಸಬ್ಸ್ಕ್ರಿಪ್ಷನ್ ಆಗುತ್ತೆ ಒಂದು ಮಂತ್ಗೆ ತೊಗೊಂಡ್ರೆ ಎನಿ ಕೋರ್ಸಸ್ ನೀವು ಆಕ್ಸಸ್ ಮಾಡ್ಬೋದು ಮತ್ತು ಪಿ ಡಿ ಎಫ್ ಡೌನ್ಲೋಡ್ಸು ಕೂಡ ಇರುತ್ತೆ ಜೊತೆಗೆ ನೀವು ಟ್ವೆಲ್ ಮಂತ್ಸ್ ತೊಗೊಂಡ್ರೆ ಒಂದು ಮಂತ್ಗೆ ಐನೂರ ಎಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಅಂದರೆ ನಿಮ್ಗೆ ಹೆಚ್ಚು ಹೆಚ್ಚು ಮಂತ್ ತೊಗೊಂಡಷ್ಟು ರೇಟ್ಸು ಪರ್ ಮಂತ್ ಕಮ್ಮಿ ಆಗ್ತಾ ಹೋಗುತ್ತೆ ಸಿಕ್ಸ್ ಮಂತ್ಸ್ ತೊಗೊಂಡ್ರೆ ನೈನ್ ತರ್ಟಿ ತ್ರೀ ಇದೆ ತ್ರೀ ಮಂತ್ಸ್ಗೆ ತೊಗೊಂಡ್ರೆ ಒನ್ ಮಂತ್ಗೆ ತೌಸಂಡ್ ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಇದೆ ಮತ್ತು ಇಲ್ಲಿ ನಿಮಗೆ ಇ ಇ ಎಮ್ ಐ ಆಪ್ಷನ್ಸು ಕೂಡ ಇದೆ ಸೊ ಹೆಚ್ಚು ಮಂತ್ ತೊಗೊಂಡು ನೀವು ಒಟ್ಟಿಗೆ ಕಟ್ಟೋಕ್ಕಾಗಲ್ಲ ಅಂದರೆ ಕೂಡ ಇ ಎಮ್ ಐ ಆಪ್ಷನ್ಸ್ ಮುಖಾಂತರ ಕೂಡ ನೀವು ಇದನ್ನು ಮಾಡ್ಬೋದು ಓಕೆ ಫೈನ್ ಸೊ ಇದ್ರ ಜೊತೆಗೆ ನಿಮ್ಗೆ ಇನ್ನೂ ಕಮ್ಮಿ ಆಗುತ್ತೆ ರೇಟ್ಸು ಟೆನ್ ಪರ್ಸೆಂಟ್ ಡಿಸ್ಕೌಂಟು ಸಿಗುತ್ತೆ ಈ ನನ್ನ ಒಂದು ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ಪುನೀತ್ ಲೈವ್ ಅಂತಕ್ಕಂಥದ್ದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದಲ್ಲದೆ ಕೆ ಎಸ್ ಪ್ರಿಲಿಯಮ್ಸ್ ಟೂ ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಕೂಡ ಅವರು ಲಾಂಚ್ ಮಾಡಿದ್ದಾರೆ ಇದನ್ನು ಕೂಡ ನೀವು ಖರೀದಿ ಮಾಡ್ಬೋದು ಅದಕ್ಕೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನನ್ನ ಒಂದು ಪುನೀತ್ ಲೈವ್ ಅಂತ ರೆಫ್ರಲ್ ಕೋಡ್ನ ಯೂಸ್ ಮಾಡಿದ್ರೆ ಓಕೆ ಫೈನ್ ಸೊ ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಮ್ಮ ಟೆಕ್ನಿಕಲ್ ಟೀಮ್ ತಿಳಿಸ್ಕೊಡ್ತಾರೆ ಫೈನ್ ಸೊ ಇವತ್ತು ನಾವು ಫಸ್ಟ್ ತಗೋತಾ ಇರೋದು ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಶಾಂಘೈ ಸಹಕಾರ ಸಂಸ್ಥೆ ಸಿ ಶಾಂಘೈ ಅಂದ ತಕ್ಷಣ ಅದರ ಒಂದು ಕೇಂದ್ರ ಕಚೇರಿ ನೀವು ಶಾಂಘೈ ಇದೆ ಅಂತ ಅಂದ್ಕೋಬಾರ್ದು ಇದರ ಕೇಂದ್ರ ಕಚೇರಿ ಇರತಕ್ಕಂಥದ್ದು ಚೀನಾದ ಬೀಜಿಂಗ್ ಅಲ್ಲಿ ಶಾಂಘೈಲ ಬೀಜಿಂಗ್ ಅಲ್ಲಿ ಇದೊಂದು ಯುರೇಷಿಯಾ ಅಂದ್ರೆ ಯುರೋಪ್ ಮತ್ತು ಏಷ್ಯಾದ ಒಂದು ಒಳಗೊಂಡಿರ್ತಕ್ಕಂಥ ಆರ್ಥಿಕ ರಾಜಕೀಯ ಭದ್ರತಾ ಸಂಸ್ಥೆ ಆಗಿದೆ ಏನಲ್ಲಿ ಎಕನಾಮಿ ಪೊಲಿಟಿಕಲಿ ಆ್ಯಂಡ್ ಸೆಕ್ಯೂರಿಟಿ ಆರ್ಗನೈಸೇಷನ್ ಆಗಿರ್ತಕ್ಕಂಥದ್ದು ಇದು ಓಕೆ ಫೈನ್ ಆಕ್ಚುಲಿ ಈ ಶಾಂಘೈ ಸ್ಥಾಪನೆ ಆಗಿದ್ದು ಇದ್ರದ್ದು ಒಂದು ಹಿಸ್ಟ್ರಿ ನೋಡೋಕೋದ್ರೆ ಇಲ್ಲಿ ನೋಡಿ ಇದಕ್ಕೆ ಫಸ್ಟು ಏಳು ಕಂಟ್ರೀಸ್ ಇದೆ ಅಟ್ ಪ್ರೆಸೆಂಟ್ ಏನೋ ಅಟ್ ಪ್ರೆಸೆಂಟ್ ಮೆಂಬರ್ಸ್ ಆಫ್ ಕಂಟ್ರೀಸ್ ಇರೋದು ಏಳು ನೋಡಿ ಯಾವುದ್ಯಾವ್ದಿದೆ ಈ ಕಲರ್ ಅಲ್ಲಿರೋದಿಲ್ಲ ಇಂಡಿಯಾ ಪಾಕಿಸ್ತಾನ ತಜಕಿಸ್ತಾನ ಕಿರ್ಗಿಸ್ತಾನ ಚೈನಾ ಕಜಕಿಸ್ತಾನ ತುರ್ಕ್ಮೆನಿಸ್ತಾನ ಸಾರಿ ರಷ್ಯಾ ತುರ್ಕ್ಮೆನಿಸ್ತಾನ ಇಲ್ಲ ಇಲ್ಲಿ ನೋಡಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಕಿರ್ಗಿಸ್ತಾನ ತುಜಕಿಸ್ತಾನ ಉಜ್ಬಿಸ್ತಾನ ಅಫ್ಘಾನಿಸ್ತಾನ ಇಲ್ಲಿ ಇರಾನ್ ಅಫ್ಘಾನಿಸ್ತಾನ ಮತ್ತು ಬೆಲೂರಾಸ್ ಇದೆಯಲ್ಲ ಇದು ಮತ್ತು ಮಂಗೋಲಿಯಾ ಇದು ಒಂದು ಅಬ್ಸರ್ವರ್ ಸ್ಟೇಟ್ಸ್ ಆಯಿತಾ ಅಬ್ಸರ್ವರ್ ರಾಷ್ಟ್ರಗಳು ಮೆಂಬರ್ ರಾಷ್ಟ್ರಗಳು ಯಾವುದು ಅಂದರೆ ಈ ಒಂದು ಗ್ರೀನ್ ಕಲರ್ ಅದು ಇಂಡಿಯಾ ಪಾಕಿಸ್ತಾನ ಚೈನಾ ತಜಕಿಸ್ತಾನ ಕಿರ್ಗಿಸ್ತಾನ ಕಜಕಿಸ್ತಾನ ಉಜ್ಬೇಕಿಸ್ತಾನ ರಷ್ಯಾ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇದು ತುರ್ಕ್ ಮೆನಿಸ್ತಾನ ಇಲ್ಲ ನಿಮ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ ಸ್ನೇಹಿತರೆ ಇದ್ರ ಕಂಟ್ರಿಗಳಲ್ಲಿ ನಿಮಗೆ ಅಟ್ಲೀಸ್ಟ್ ಈ ನಾಲ್ಕು ನೀವು ಒಂದು ನೆನಪಿಟ್ಕೊಂಡು ಸಾಕು ತುರ್ಕ್ ಅಂತ ಅಂತ ಏನು ಕರೀತಾರೆ ನಾವು ಕರಿತೀರ ಅದನ್ನ ಒಂದು ರೀತಿ ನೀವು ಶಾರ್ಟ್ ಕಟ್ ತರ ನಮ್ಸ್ಕೋ ತುರ್ಕ್ ಅಂತೇಳಿ ಅಂತ ಹೇಳಿ ಓಕೆ ಈ ತುರ್ಕ್ ಅಂತಕ್ಕಂಥ ರಾಷ್ಟ್ರ ಬಿಟ್ಟು ಆಲ್ಮೋಸ್ಟ್ ನಿಮಗೆ ಮಿಡಲ್ ಈಸ್ಟ್ ಈ ಕಡೆ ನಮಗೆ ಬಂದರೆ ಆಲ್ಮೋಸ್ಟ್ ಎಲ್ಲ ಕಂಟ್ರಿನೂ ಇದೆ ಮಂಗೋಲಿಯಾ ಅಫ್ಘಾನಿಸ್ತಾನ ಇರಾನ್ ಬೆರುಲಾಸ್ ಇದೆಯಲ್ಲ ಅದು ಅಬ್ಸರ್ವರ್ ಸ್ಟೇಟ್ಸ್ ಓಕೆ ಫೈನ್ ಸೊ ಇಲ್ಲಿ ನೀವು ನೋಡಬೇಕಾದ್ರೆ ಫಸ್ಟು ಇಂಡಿಯಾ ಪಾಕಿಸ್ತಾನ ಇರಲಿಲ್ಲ ಇದು ಬ್ಯಾಕ್ಗ್ರೌಂಡ್ ಹೋಗೋಣ ಫಸ್ಟ್ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಡೋಂಟ್ ವರಿ ಸೊ ಇದು ಇಂಡಿಯಾ ಪಾಕಿಸ್ತಾನ ಇರಲಿಲ್ಲ ಮೊದಲು ಇದು ಸ್ಟಾರ್ಟ್ ಮಾಡಿದಾಗ ಶಾಂಘೈ ಫೈವ್ ಅಂತ ಸ್ಟಾರ್ಟ್ ಮಾಡೋದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಚೀನಾ ಈ ಒಂದು ಗುಂಪನ್ನ ಸ್ತ ಮಾಡಿದ್ರು ಶಾಂಘೈ ಫೈವ್ ಅಂತ ಅಂದರೆ ಯಾವ್ದಾದ್ರು ಕಜಕಿಸ್ತಾನ ಕಿರ್ಗಿಸ್ತಾನ ತಜಕಿಸ್ತಾನ ರಷ್ಯಾ ಮತ್ತು ಚೀನಾ ಓಕೆ ರಷ್ಯಾ ಮತ್ತು ಚೀನಾ ರಷ್ಯಾ ಚೀನಾ ಕಜಕಿಸ್ತಾನ ಕಿರ್ಗಿಸ್ತಾನ ತಜಕಿಸ್ತಾನ ಓಕೆ ತಜಕಿಸ್ತಾನ ಇಷ್ಟು ಮಾತ್ರ ಇದು ಇರ್ದಿದ್ದು ಆಮೇಲೆ ಈ ಉಜ್ಬಿಜಿಕಿಸ್ತಾನ ಎರಡು ಸಾವಿರದ ಒಂದರಲ್ಲಿ ಜಾಯಿನ್ ಮಾಡಿಸ್ಕೊತಾರೆ ಸೊ ಜಾಯಿನ್ ಮಾಡ್ಕೊಂಡು ಏನಾಗುತ್ತೆ ಅವಾಗ ಶಾಂಗೈ ಅಂತಕ್ಕಂಥದ್ದು ಎಸ್ ಸಿ ಓ ಮೊದಲು ಶಾಂಗೈ ಫೈವ್ ಅಂತ ಎದ್ದಿದ್ದು ಅವಾಗ ಎಸ್ ಸಿ ಓ ಅಂತ ಎರಡು ಸಾವಿರದ ಒಂದರಲ್ಲಿ ನೇಮ್ ಕೊಟ್ಕೊಂಡು ಶಾಂಘೈ ಫೈವ್ ನ ಎಸ್ ಸಿ ಓ ಅಂತ ನೇಮ್ ಕೊಟ್ಕೊಂಡು ಎರಡು ಸಾವಿರದ ಒಂದರಲ್ಲಿ ಸ್ಥಾಪನೆ ಆಯಿತು ಓಕೆ ಸೊ ಇವರೆಲ್ಲ ಈಗ ಪೂರ್ಣ ಸದಸ್ಯರು ಇನ್ನು ಭಾರತ ಪಾಕಿಸ್ತಾನ ಹೇಳಕ್ ಹೋದ್ರೆ ನಿಮಗೆ ಅಸ್ಥಾನ ಅಸ್ತಾನ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಅಲ್ಲಿ ಅದು ಅಸ್ತಾನ ಕಜಕಿಸ್ತಾನದ ರಾಜಧಾನಿ ಇಲ್ಲಿ ನೋಡಿ ಹದಿನೇಳನೇ ಶೃಂಗಸಭೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸೇರಿಸ್ಕೊಂಡಿದ್ದು ಓಕೆ ಫೈನ್ ಇಲ್ಲಿ ನಮಗೆ ಬೇಕಾಗಿರೋದು ಫಸ್ಟ್ ಎರಡು ಸಾವಿರದ ಒಂದರಿಂದ ಇದು ಶಾಂಘೈ ಅಂತಕ್ಕಂಥ ಸಂಸ್ಥೆ ಅಲ್ಲಿಗೆ ನಮಗೆ ಏನು ಫಾರ್ಮಲ್ ಆಗಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ಓಕೆ ಮೊದಲು ಶಾಂಘೈ ಫೈವ್ ಅಂತಿರೋದಿದ್ದು ಓಕೆ ಇವಾಗ ಟೋಟಲ್ ಏಳಿದೆ ಯಾವ್ದಾವುದು ಈ ಪಾಕಿಸ್ತಾನ ಕೂಡ ಇದರ ಮೆಂಬರು ಪೂರ್ಣ ಸದಸ್ಯರು ಭಾರತ ಕೂಡ ರಷ್ಯಾ ಚೀನಾ ಕಜಗಿಸ್ತಾನ್ ಉಜ್ಬಜಿಸ್ತಾನ್ ತಜಕಿಸ್ತಾನ್ ಕಿರ್ಗಿಸ್ತಾನ್ ಇನ್ನೊಂದ್ಸಲ ಹೇಳ್ತಾ ಇದೀನಿ ತುರ್ಪಿನಿಸ್ತಾನ್ ಇಲ್ಲಿ ಇಲ್ಲ ಓಕೆ ಇದರ ಒಂದು ಸದಸ್ಯತ್ವವನ್ನು ಇಲ್ಲ ಅಬ್ಸರ್ವ್ ಸ್ಟೇಟ್ ಅನ್ನು ಕೂಡ ಇಲ್ಲ ಓಕೆ ಫೈನ್ ಸೊ ಇದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಇದೆ ಶಾಶ್ವತ ಅಂತರ್ ಸರ್ಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಹೇಳಿದೆ ಇಂಟರ್ ಗೋರ್ಮೆಂಟಲ್ ಆರ್ಗನೈಸೇಷನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಓಕೆ ಫೈನ್ ಸೊ ಇದ್ರದ್ದು ರೀಸೆಂಟ್ ಆಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಮಗೆ ನೆನಪಿರಬೇಕು ಬಿಶಾಕ್ ಕಿರ್ಗಿಸ್ತಾನ್ದಲ್ಲಿ ನಡೆದಿರ್ತಕ್ಕಂಥ ಒಂದು ಸಮ್ಮೇಳನ ಎರಡು ಸಾವಿರದ ಹತ್ತೊಂಬತ್ತು ಅದಕ್ಕೆ ಇದು ಯೂಸ್ ಅಲ್ಲಿತ್ತು ಓಕೆ ಸೊ ಅದರಿಂದ ಇದನ್ನು ತೊಗೊಂಡಿರ್ತಕ್ಕಂಥದ್ದು ಸೊ ಇಲ್ಲಿ ನೀವು ಭಾರತ ಪಾಕಿಸ್ತಾನ ಸೇರಿದ ಹದಿನೇಳನೇ ಶೃಂಗಸಭೆಯಲ್ಲಿ ಇದು ಎರಡು ಸಾವಿರದ ಎರಡರಲ್ಲಿ ಸೆಂಟ್ ಪೀಟ್ಸ್ಬರ್ಗ್ ಎಲ್ಲಿ ರಷ್ಯಾದಲ್ಲಿ ಓಕೆ ಶಾಂಘೈ ಸಂಸ್ಥೆಗೆ ಚಾರ್ಟೆಡ್ ಚಾರ್ಟರ್ಗೆ ಸಹಿ ಹಾಕಾಯ್ತು ಅಂದ್ರೆ ಚಾರ್ಟರ್ ಅಂದ್ರೆ ಅದು ಒಂದು ಸದಸ್ಯತ್ವಕ್ಕೆ ಒಂದು ಒಂದು ರೀತಿ ಚಾರ್ಟರ್ ಒಂದು ಡಾಕ್ಯುಮೆಂಟ್ ಮಾಡ್ತಾರೆ ಅದಕ್ಕೆ ಸಹಿ ಹಾಕಲಾಯಿತು ಎರಡು ಸಾವಿರದ ಎರಡರಲ್ಲಿ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಆ ಒಂದು ಚಾರ್ಟರ್ ಅಂದರೆ ಅವರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಅದು ಜಾರಿಗೆ ಬಂದಿರತಕ್ಕಂಥದ್ದು ಅಧಿಕೃತ ಭಾಷೆ ಯಾವುದು ಎಸ್ ಸಿ ಓ ಅಂದರೆ ರಷ್ಯನ್ ಮತ್ತು ಚೈನೀಸ್ ರಷ್ಯನ್ ಮತ್ತು ಚೈನೀಸ್ ಅದರ ಅಧಿಕೃತ ಭಾಷೆ ಆಯ್ತಾ ಇದು ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಏನಿದೆ ವಿಶ್ವಸಂಸ್ಥೆ ಜೊತೆಗೆ ಮತ್ತು ಆಗ್ನೇಯ ಏಷ್ಯಾ ಆಸಿಯನ್ ಅಂತ ಏನು ಕರಿತೀವಿ ಆಸಿಯನ್ ಜೊತೆಗೆ ಮತ್ತು ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಏನಿವೆ ಅದ್ರ ಜೊತೆಗೆ ಒಂದು ಸಂಬಂಧನ ಹೊಂದಿರತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ಒಂದು ಸಂಬಂಧ ಮತ್ತೆ ಸಾಮಾನ್ಯ ಸಭೆ ಕೂಡ ಅದರ ಜೊತೆ ನಡೆಸ್ತಾ ಇರುತ್ತೆ ಓಕೆ ಇದು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಎಸ್ ಸಿ ಓ ಏನಿಕ್ ಬೇಕು ಹೇಳಿ ಎಸ್ ಸಿ ಓ ಈಗ ದಿಸ್ ಇಸ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಥವಾ ನೀವು ಎಫ್ ಡಿ ಎಸ್ ಡಿ ಎ ಪರ್ಸ್ಪೆಕ್ಟಿವ್ಗೆ ದಿಸ್ ಇನ್ಫರ್ಮೇಶನ್ ಇಸ್ ಮೋರ್ ದನ್ ಎಫ್ ಮತ್ತೆ ಇದರಲ್ಲಿ ಒಂದು ರ್ಯಾಟ್ಸ್ ಅಂತ ಬರುತ್ತೆ ಸೊ ಅದ್ರದ ಬಗ್ಗೆ ಹೇಳ್ತೇನೆ ರ್ಯಾಟ್ಸ್ ಇದು ಶಾಂಗೈಸ್ ಕೋಪರೇಷನ್ ಆರ್ಗನೈಜೇಷನ್ ಒಂದು ಅಂಗಸಂಸ್ಥೆ ಅಂತಕ್ಕಂಥದ್ದು ಅದು ಏನಕ್ಕೆ ಅಂತಂದ್ರೆ ಭಯೋತ್ಪಾದನೆ ವಿರುದ್ಧ ಹೋರಾಡ್ತಕ್ಕಂಥದ್ದು ರ್ಯಾಟ್ಸ್ ಅಂತ ರೀಜನಲ್ ಆಂಟಿ ಟೆರಿಟರಿ ಸೆಕ್ಯೂರಿಟಿ ಗ್ರೂಪ್ ಅಂತಕ್ಕಂಥದ್ದು ಓಕೆ ಆರ್ ಎ ಟಿ ಎಸ್ ರ್ಯಾಟ್ಸ್ ಅಂತಕ್ಕಂಥದ್ದು ಇದರ ಇದರಲ್ಲಿ ಬರ್ ಬರ್ತಕ್ಕಂಥದ್ದು ಇಷ್ಟು ತಿಳ್ಕೊಂಡ್ರೆ ದಟ್ ಇಸ್ ಮೋರ್ ದೆನ್ ಎಫ್ ಟುಲಿಮ್ ಪರ್ಸ್ಪೆಕ್ಟಿಂದ ಬಟ್ ಮೀನ್ಸ್ ನೀವು ಏನಾದ್ರು ಬರೀಬೇಕಂದ್ರೆ ಇದು ಏನಕ್ಕೆ ಭಾರತಕ್ಕೆ ಒಂದು ಉಪಯುಕ್ತವಾಗುತ್ತೆ ಅಂತಂದ್ರೆ ಸಿ ನಾನು ಅದಕ್ಕೆ ಬರ್ತೀನಿ ಅದಕ್ಕೆ ಬರಕ್ಕಿಂತ ಮುಂಚೆ ನಾನು ಎಸ್ ಸಿ ಒ ಅಡಿಯಲ್ಲಿರ್ತಕ್ಕಂಥ ಒಂದು ದೇಹ ದೇಹ ಅಂದ್ರೆ ಬಾಡೀಸ್ ಅಂದರೆ ಸಂಸ್ಥೆಗಳು ಏನು ಅಂತಕ್ಕಂಥದ್ದು ತಿಳಿಸ್ತೀನಿ ಇಲ್ಲಿ ಹೆಡ್ ಆಫ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ನ ರಚನೆ ಮಾಡ್ಕೊಂಡಿದ್ದಾರೆ ಎಸ್ ಸಿ ಓ ಅಂದರೆ ಸ್ಟ್ರಾಂಗೇ ಕಾಪರೇಷನ್ ಆರ್ಗನೈಸೇಷನ್ ಅಲ್ಲಿ ಸಹಕಾರ ಸಂಸ್ಥೆಯಲ್ಲಿ ಅದೇ ಸರ್ವೋಚ್ಚ ಒಂದು ಸಂಸ್ಥೆ ಅಂದರೆ ಅದರಲ್ಲಿರತಕ್ಕಂಥ ಒಂದು ಅಡಿಯಲ್ಲಿ ಒಂದು ಕೌನ್ಸಿಲ್ ಇದೆಯಲ್ಲ ಅದೇ ಒಂದು ತೀರ್ಮಾನಗಳನ್ನ ತೊಗೊಳ್ತಕ್ಕಂಥದ್ದು ಎಲ್ಲ ನಿರ್ಧಾರದ ಬಗ್ಗೆ ಮಾರ್ಗಸೂಚಿಗಳನ್ನು ಹೊರಡಿಸ್ತಕ್ಕಂಥದ್ದು ಎಲ್ಲ ಮಾಡೋದು ಇದು ಓಕೆ ಇದು ಸರ್ಕಾರಿ ಮಂಡಳಿ ಎಸ್ ಸಿ ಒ ಮುಖ್ಯಸ್ಥರನ್ನ ಬಹುಪಕ್ಷೀಯ ಸಹಕಾರ ಕಾರ್ಯತಂತ್ರ ಮತ್ತು ಆದ್ಯತೆ ಕ್ಷೇತ್ರಗಳಿಗೆ ಆರಿಸತಕ್ಕಂಥದ್ದು ಹೆಂಗ್ ಆರಿಸ್ತಾರೆ ಅಂದ್ರೆ ವಾರ್ಷಿಕವಾಗಿ ಒಂದು ಸಭೆ ನಡೆಸ್ತಾರೆ ಅದರಲ್ಲಿ ಅದರ ಒಂದು ಅಧಿಕಾರಿಗಳು ಸದಸ್ಯರುಗಳನ್ನ ತನ್ನ ಒಂದು ಏನು ಮೆಂಬರ್ ಸ್ಟೇಟ್ಸ್ ಇದ್ದಾರೆ ಅವರ ಒಂದು ಸಹಕಾರದ ಜೊತೆಗೆ ಆರಿಸ್ತಕ್ಕಂಥದ್ದು ಓಕೆ ಇದು ನೋಡಿ ಈ ಸಂಸ್ಥೆ ಎರಡು ಶಾಸಕ ಸಂಸ್ಥೆ ಹೊಂದಿದೆ ಒಂದು ಬೀಜಿಂಗ್ ಮೂಲದ ಎಸ್ ಸಚಿವಾಲಯ ಇನ್ನು ತಾಶ್ಕೆಂಟ್ ಮೂಲದ ಭಯೋತ್ಪಾದನಾ ವಿರೋಧ ರಚನೆ ನೋಡಿ ರ್ಯಾಟ್ಸ್ ಅಂತ ಹೇಳಿದೆ ಭಯೋತ್ಪಾದನಾ ವಿರೋಧಿಗೆ ರಚನೆ ಆಗಿರ್ತಕ್ಕಂಥಕ್ಕಂಥ ಒಂದು ಸಂಸ್ಥೆ ಮತ್ತು ಎಸ್ ಸಿ ಒ ಒಂದು ಬೀಜಿಂಗಲ್ಲಿ ಇರ್ತಕ್ಕಂಥದ್ದು ಅದರ ರ್ಯಾಟ್ಸ್ ಇರ್ತಕ್ಕಂಥದ್ದು ಇಲ್ಲಿ ಶಾ ಭಯೋತ್ಪಾದನೆ ವಿರೋಧಿ ರಚನೆ ಇರೋದು ರೀಜನಲ್ ಆ್ಯಂಟಿ ಟೆರಿಟರಿ ಸ್ಟ್ರಕ್ಚರ್ ಅಂತ ಏನು ಕರಿತೀವಿ ಅದು ಇರ್ತಕ್ಕಂಥದ್ದು ತಾಷ್ ಕೆಂಟಲ್ಲಿ ಓಕೆ ತಾಶ್ ಕೆಂಟಲ್ಲಿ ಇರ್ತಕ್ಕಂಥದ್ದು ಫೈನ್ ಸೊ ಇಲ್ಲಿ ಮುಖ್ಯವಾಗಿ ನಾನು ನಿಮ್ಗೆ ಹೇಳ್ತಾ ಹೇಳ್ತಾ ಬಂದೆ ಸೊ ಇಂಡಿಯಾ ಮತ್ತು ಪಾಕಿಸ್ತಾನ ಈ ಒಂದು ಶಾಂಘೆ ಕೋಪರೇಷನ್ ಮೆಂಬರ್ಸು ನೋಡಿ ಇಂಡಿಯಾ ಪಾಕಿಸ್ತಾನ ಮೆಂಬರ್ ಇರತಕ್ಕಂಥದ್ದು ಮುಖ್ಯವಾಗಿ ಬೇರೆ ಒಂದು ಅಂತಾರಾಷ್ಟ್ರೀಯ ಇದರಲ್ಲಿ ಯಾವುದು ಅಂದ್ರೆ ಸಾರ್ಕ್ ಅಲ್ವಾ ನಿಮ್ಗೆ ಗೊತ್ತಿದೆ ಸಾರ್ಕ್ ಸಾರ್ಕಲ್ ಇದೆ ಬಟ್ ಈ ಸಾರ್ಕಲ್ ಏನಾಗುತ್ತೆ ಸಾರ್ಕ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಇದು ಸ್ಟಾಪ್ ಆಗಿದೆ ಅಂದ್ರೆ ವಾರ್ಷಿಕ ಒಂದು ಏನು ಸಮ್ಮೇಳನ ಸಮ್ಮಿಟ್ ಮಾಡಬೇಕು ಅದು ನಡೀತಾ ಇಲ್ಲ ಅಂದ್ರೆ ಇದರೊಂದು ರೀತಿ ಇನ್ಆಕ್ಟಿವ್ ಗ್ರೂಪ್ ಆಗಿ ಪರಿಣಮಿಸಿದೆ ಬಿಕಾಸ್ ಆಫ್ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಸೌತ್ ಪಾಕಿಸ್ತಾನ ಆದರೆ ಈಗ ಆ್ಯಕ್ಟಿವ್ ಇರ್ತಕ್ಕಂಥ ಇಂಡಿಯಾ ಪಾಕಿಸ್ತಾನ ಎರಡೂ ಇರತಕ್ಕಂಥ ಒಂದೇ ಒಂದು ಏಕೈಕ ಸಂಸ್ಥೆ ಅಂದರೆ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಅಲ್ವಾ ಸೊ ಇಲ್ಲಿ ಪಾಕಿಸ್ ಈಗ ಚೈನಾ ಪಾಕಿಸ್ತಾನಕ್ಕೆ ನಿಮ್ಗೆ ಗೊತ್ತಿದೆ ಹೆಲ್ಪ್ ಮಾಡುತ್ತೆ ಎಲ್ಲ ವಿಧದಲ್ಲೂ ಈವನ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲೂ ಕೂಡ ಭಯೋತ್ಪಾದನೆಗೆ ಒಂದಷ್ಟು ಸಂಘಗಳನ್ನ ಬಾಹ್ಯ ಅಂದರೆ ಅದನ್ನು ಹೊರಗಿಡಬೇಕು ಅಂದರೂ ಕೂಡ ಚೈನಾ ಪಾಕಿಸ್ತಾನ ಸಪೋರ್ಟ್ ಇದೆ ಆದರೆ ಇಲ್ಲಿ ಈ ಭಯೋತ್ಪಾದನೆ ನಿಗ್ರಹಕ್ಕೋಸ್ಕರ ಏನೇನು ಕೈಗೊಳ್ಳಬೇಕು ಇಲ್ಲಿ ಇಂಡಿಯಾ ಚೈನಾ ಮೇಲೆ ಪ್ರತಿಯೊಂದು ದೇಶ ಮೇಲೂ ಕೂಡ ಒತ್ತಡ ಹೇರಬಹುದು ಇಲ್ಲಿ ಈ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಜೊತೆಗೆ ಪಾಕಿಸ್ತಾನನ ಈ ಭಯೋತ್ಪಾದನೆ ನಿಗ್ರಹ ಭಯೋತ್ಪಾದನೆ ಒಂದು ಬೇಸಿಸ್ ಮೇಲೆ ವಿರೋಧ ಮಾಡೋಕ್ಕಿರ್ತಕ್ಕಂಥ ಒಂದೇ ಒಂದು ವೇದಿಕೆ ಇಲ್ಲಿ ಏನಾಗುತ್ತೆ ಇಲ್ಲಿ ಕಮ್ಮಿ ರಾಷ್ಟ್ರ ಇರೋದ್ರಿಂದ ಡೀಟೇಲಾಗಿ ಅನಾಲಿಸ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದನಾ ಸಂಸ್ಥೆಗಳನ್ನು ಕೂಡ ಇದನ್ನ ತಡೆಯೋಕ್ಕೆ ಈಸಿ ಆಗ್ತಕ್ಕಂಥ ಅದರಿಂದ ಇದು ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯನ್ ಪರ್ಸ್ಪೆಕ್ಟಿವ್ ಇಂದ ಅಂದರೆ ಈ ಒಂದು ಶಾಂಘೈ ಕೋಪರೇಷನ್ ಆಫ್ ಆರ್ಗನೈಸೇಷನ್ ಓಕೆ ಫೈನ್ ನಾನು ನಿಮಗೆ ಇಲ್ಲಿ ರ್ಯಾಟ್ಸ್ ಅಂತ ಹೇಳಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ರ್ಯಾಟ್ಸ್ ಭಯೋತ್ಪಾದನಾ ವಿರೋಧಿ ರಚನೆ ಅಂದರೆ ರೀಜನಲ್ ಆಂಟಿ ಟೆರಿಟರಿ ಸ್ಟ್ರಕ್ಚರ್ ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ರಚನೆ ಅಂತ ಕರಿತೀವಿ ಸೊ ಇದು ನಿಮಗೆ ತಾಷ್ಕೆಂಟಲ್ಲಿದೆ ಇದೆ ಅಂತ ಹೇಳಿದೆ ನಾನು ನಿಮಗೆ ಓಕೆ ಉಜ್ಬೇಜಿಸ್ತಾನ ಇರ್ತಕ್ಕಂಥ ತಾಜ್ಕಂಟ್ ಅಲ್ಲಿ ಇದರ ಹೆಡ್ ಒಂದು ಆಫೀಸ್ ಹೆಡ್ ಆಫೀಸ್ ಇರ್ತಕ್ಕಂಥದ್ದು ಇದು ಪ್ರಮುಖವಾಗಿ ಏನ ವಿರೋಧಿ ಮಾಡುತ್ತೆ ಅಂದರೆ ಭಯೋತ್ಪಾದನೆ ಓಕೆ ಟೆರರಿಸಂ ಪ್ರತ್ಯೇಕವಾದ ಉಗ್ರವಾದ ಈ ಮೂರು ದುಷ್ಕೃತಗಳನ್ನು ವಿರುದ್ಧ ಸದಸ್ಯ ರಾಷ್ಟ್ರಗಳ ಸಹಕಾರದನ್ನು ಉತ್ತೇಜಿಸಲು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಗ್ರಾಮ್ಸ್ ಮತ್ತೆ ಇಂಪ್ಲಿಮೆಂಟೇಷನ್ ಮಾಡೋದು ಇದರ ಒಂದು ಕೆಲಸ ಉಜ್ಬೆಜಿಸ್ತಾನ ತಾಜ್ಕಂಟ್ ನಲ್ಲಿ ಪ್ರಧಾನ ಕಚೇರಿ ಇರತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ಎಕ್ಸಾಂಪಲ್ ಹಿಂಗೂ ಕೇಳ್ಬೋದು ನಿಮ್ಗೆ ರ್ಯಾಕ್ಸ್ ಅಂತಕ್ಕಂಥದ್ದು ಇತ್ತೀಚೆಗೆ ನ್ಯೂಸ್ ಅಲ್ಲಿ ಅಥವಾ ರ್ಯಾಕ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಯಾವ ಅಂಗ ಅಂಗಸಂಸ್ಥೆ ಅಂತ ಕೇಳ್ಬೋದು ನಿಮ್ಗೆ ಇಲ್ಲಿ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಅಂತ ಹಾಕ್ಬೋದು ಅಥವಾ ಅಥವಾ ನ್ಯಾಟೊ ಅಂತ ಹಾಕ್ಬೋದು ಎಸ್ ಸಿ ಓ ಅಂತ ಹಾಕ್ಬೋದು ಸೊ ಈ ರೀತಿ ಕೇಳ್ತಕ್ಕಂಥ ಎಫ್ ಎ ಟಿ ಎಫ್ ಎ ಟಿ ಎ ಎಫ್ ಎ ಟಿ ಎ ಅಂತ ಹಾಕ್ಬೋದು ಸೊ ಫಾರಿನ್ ಇದು ಫೈನಾನ್ಸ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಏನಿದೆ ಇದರ ಅಡಿಯಲ್ಲಿ ಇರೋದು ಅಂತ ಕೊಡ್ಬೋದು ಸೊ ಇದಿರೋದು ಎಸ್ ಸಿ ಓ ಅಂಡ್ರಲ್ಲಿ ಓಕೆ ಇದು ನೆನಪಲ್ಲಿ ಇಟ್ಕೋಬೇಕು ಮತ್ತು ಇದರ ಉದ್ದೇಶ ಒಂದು ಭಯೋತ್ಪಾದನೆಯನ್ನು ವಿರೋಧಿಯನ್ನು ಮಾಡ್ತಕ್ಕಂಥದ್ದು ಓಕೆ ಇದು ಜೂನ್ ಎರಡು ಸಾವಿರದ ನಾಲ್ಕರಲ್ಲಿ ತಾಷ್ಕಿನ್ ಸಮ್ಮೇಳನದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು ಇದು ರಾಟ್ಸ್ ನ ಮುಖ್ಯಸ್ಥರನ್ನು ಮೂರು ವರ್ಷಗಳ ಅವಧಿಗೆ ಆಯ್ಕೆ ಮಾಡ್ತಾರೆ ಸೊ ಈ ಒಂದು ರಾಟ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ ಇದರ ಮುಖ್ಯಸ್ಥ ಮೂರು ವರ್ಷಗಳ ಒಂದು ಅವಧಿಗೆ ಮಾಡ್ತಾರೆ ಎಲ್ಲಿದೆ ಇದರ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳಲ್ಲಿ ಒಬ್ಬರನ್ನ ಏನು ಮಾಡ್ತಾರೆ ಸದಸ್ಯ ರಾಷ್ಟ್ರ ಅಂದ್ರೆ ಶಾಶ್ವತ ಪ್ರದರ್ಶನ ರಾಷ್ಟ್ರ ಅಂದ್ರೆ ಪರ್ಮನೆಂಟ್ ಮೆಂಬರ್ಸ್ ಅಂತ ಏನು ಏಳ್ಸ್ ರಾಜ್ಯದ ಏಳು ರಾಷ್ಟ್ರಗಳಿದ್ದಾವೆ ಅವರ ಒಂದು ಇವರಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ಮೂರು ವರ್ಷಕ್ಕೊಂದು ಸಲ ಆಯ್ಕೆ ಮಾಡ್ತಕ್ಕಂಥದ್ದು ಅವರು ಒಬ್ಬರು ಅಧ್ಯಕ್ಷರಾಗ್ತಾರೆ ಓಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸು ಸೊ ಇದೆರಡು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ರೆ ರ್ಯಾಟ್ಸ್ ಮತ್ತು ಎಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಪರ್ಸ್ಪೆಕ್ಟ್ ಅಂದ ಸ್ನೇಹಿತರ ನೋಡ್ಕೊಳ್ಳಿ ಓಕೆ ಫೈನ್ ನೆಕ್ಸ್ಟು ಇದ್ರದ್ದು ಪಿ ಡಿ ಎಫ್ ಬೇಕು ಈಗ ರ್ಯಾಟ್ಸ್ ಬಗ್ಗೆ ನಾನು ಈ ರೀತಿ ಒಂದು ಪೊಲಿಟಿಕಲ್ ಅಂದರೆ ಜಿಯೋ ಪೊಲಿಟಿಕಲ್ ತುಂಬ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿರ್ಬೋದು ಅಂತಾರಾಷ್ಟ್ರೀಯ ಸಂಬಂಧಗಳಾಗಿರ್ಬೋದು ಪೊಲಿಟಿ ಪೊಲಿಟಿ ರಿಲೇಟೆಡು ಇದ್ರಲ್ಲ ನಾನು ಮತ್ತೆ ಅಗ್ರಿಕಲ್ಚರು ಫೈನಾನ್ಸ್ ಅಂದರೆ ಎಕನಾಮಿ ರಿಲೇಟೆಡು ಹಿಸ್ಟ್ರಿ ರಿಲೇಟೆಡ್ ಇದ್ರೆಲ್ಲ ನಾನು ಕ್ವಿಸ್ನೆಸ್ನ ಕೂಡ ಆಗ್ತಾ ಇರ್ತೀನಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಪುನೀತ್ ಫೋರಮ್ ಅಂತ ಇವತ್ತರ ಸಿಂಬಲ್ ಇರುತ್ತೆ ನೋಡಿ ಓಪನ್ ಮಾಡಿದಾಗ ಸರ್ಚ್ ಮಾಡಿ ಟೆಲಿಗ್ರಾಮಲ್ಲಿ ಪುನೀತ್ ಅಂತ ಪಿ ಯು ಎನ್ ಡಬಲ್ ಇ ಟಿ ಎಚ್ ಅಂತ ಹೋಗಿ ಸ್ಪೇಸ್ ಬಿಟ್ಟು ಎಫ್ ಒ ಆರ್ ಯು ಎಮ್ ಅಂತ ಎಫ್ ಒ ಆರ್ ಯು ಎಮ್ ಅಂತ ಕೊಡಿ ಸೊ ದಟ್ ನಿಮಗೆ ಈ ಒಂದು ಸಿಂಬಲ್ ಇರ್ತಕ್ಕಂಥ ಚಾನಲ್ ಓಪನ್ ಆಗುತ್ತೆ ರೀಸೆಂಟ್ಲಿ ಓಪನ್ ಮಾಡಿರೋದು ಸೊ ಈಕೆ ಜಾಯಿನ್ ದೇರ್ ಮತ್ತು ಪಿ ಡಿ ಎಫ್ ಆಗಿರ್ಬೋದು ಕ್ವಿಝಸ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಇದೆಲ್ಲ ಅಲ್ಲಿ ಸಿಗ್ತಾ ಇರುತ್ತೆ ಎಕ್ಸಾಮ್ಗೆ ನಿಮಗೆ ಪ್ರಿಪೇರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಫೈನ್ ಸೊ ನೆಕ್ಸ್ಟ್ ನಾವು ಕ್ವಾಡ್ ಕಂಟ್ರೀಸ್ ಬಗ್ಗೆ ಮಾತಾಡೋಣ ಕ್ವಾಡ್ ಕಂಟ್ರೀಸ್ ಅಂದರೆ ಏನು ಕ್ವಾಡ್ ಅಂದರೆ ನಾಲ್ಕು ಚತುರ್ಭುಜ ನಾಲ್ಕು ದೇಶಗಳು ಸೇರ್ಕೊಂಡು ಮಾಡಿರ್ತಕ್ಕಂಥ ಕಂಟ್ರೀಸ್ ಯಾವುದ್ಯಾವುದು ಭಾರತ ಯುನೈಟೆಡ್ ಸ್ಟೇಟ್ಸು ಮತ್ತು ಜಪಾನ್ ಮತ್ತು ಆಸ್ಟ್ರೇಲಿಯಾ ಓಕೆ ಈ ನಾಲ್ಕು ಕಂಟ್ರಿಗಳನ್ನ ಮಾಡಿರೋದು ಏನಕ್ಕೆ ಮಾಡಿರೋದು ಅಂದರೆ ತಮ್ಮ ಒಂದು ರೀಜನ್ ಈ ಒಂದು ನೀವು ಅಟ್ಲಾಂಟಿಕ್ ಅಥವಾ ಹಿಂದೂ ಮಹಾಸಾಗರ ಅಂತ ಏನು ಕರಿತೀವಿ ಇಂಡು ಅಟ್ಲಾಂಟಿಕ್ ಸಾಗರ ಅತ್ ಸಾರಿ ಹಾಂ ಅಟ್ಲಾಂಟಿಕ್ ನಾರ್ತ್ ಅಟ್ಲಾಂಟಿಕ್ ಅಲ್ಲ ಇದು ಸೌತ್ ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಇಂಡೋ ಪೆಸಿಫಿಕ್ ರೀಜನ್ ಅಂತ ಕರಿತೀವಿ ಅಟ್ಲಾಂಟಿಕ್ ಅಲ್ಲ ಇಂಡೋ ಪೆಸಿಫಿಕ್ ರೀಜನಲ್ಲಿ ಮುಖ್ಯವಾಗಿ ಕಡಲ ವ್ಯಾಪಾರ ಮತ್ತು ಅದರ ಸುರಕ್ಷತೆಗೋಸ್ಕರ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದು ಓಕೆ ಈ ನಾಲ್ಕು ರಾಷ್ಟ್ರಗಳು ಸೇರ್ಕೊಂಡು ಮಾಡಿದೆ ಏನು ಇಂಡೋ ಪೆಸಿಫಿಕ್ ರೀಜನ್ನು ಸೊ ನಾನು ಇಲ್ಲಿ ಇದಕ್ಕೆ ಬರೋಕ್ಕಿಂತ ಮುಂಚೆ ಈ ಕ್ವಾಟ್ ಕಂಟ್ರಿಗೆ ಮುಂಚೆ ನಿಮ್ಗೆ ಬೇಸಿಕ್ ಒಂದು ಹೇಳಬೇಕು ನಾನು ಸೊ ಸಿ ಸೌತ್ ಚೈನಾ ಸಿ ಗೊತ್ತು ಇದು ಸ್ಪೆಸಿಫಿಕ್ ನಿಮ್ಗೆ ಗೊತ್ತು ಇದು ಇಂಡಿಯನ್ ಓಷನ್ಸ್ ಇರತಕ್ಕಂಥ ಒಂದು ದೊಡ್ಡದು ಇದು ಪೆಸಿಫಿಕ್ ಓಷನ್ ನಿಮ್ಗೆ ಗೊತ್ತಿದೆ ಸೊ ಇಲ್ಲಿ ಒಂದು ಕಡಲ ಸುರಕ್ಷ ಕಡಲ ವ್ಯಾಪಾರ ಸುರಕ್ಷತೆಗೆ ಹೆಚ್ಚು ಒತ್ತು ಕೊಡ್ತವೆ ಯಾವುದೂ ಈ ನಮ್ಮ ಭಾರತ ಆಗಿರ್ಬೋದು ಇಲ್ಲಿದೆ ನೋಡಿ ಭಾರತ ಆಸ್ಟ್ರೇಲಿಯಾ ಆಯಿತಾ ಆಸ್ಟ್ರೇಲಿಯಾ ಇಲ್ಲಿದೆ ನೋಡಿ ಇಲ್ಲಿ ನಿಮಗೆ ಜಪಾನ್ ಬರುತ್ತೆ ಈ ಕಡೆ ಮತ್ತೆ ನಿಮಗೆ ಅಮೇರಿಕಾ ಬರ್ತಕ್ಕಂಥದ್ದು ಸೊ ಏನಕ್ಕೆ ಅಂದರೆ ಇಲ್ಲಿ ನೋಡಿ ಈ ಸೌತ್ ಚೈನಾ ಸಿ ಒಂದು ಡಿಸ್ಪ್ಯೂಟ್ ಇದೆ ನಿಮಗೆ ಒಂದು ಗೊತ್ತು ಇದಿಷ್ಟು ಈಗ ಚೈನಾದ ಕೆಳಗಿರ್ತಕ್ಕಂಥ ಇದನ್ನ ಇದಿಷ್ಟು ನಂದು ಅಂತ ಸೌತ್ ಚೈನಾ ಸಿ ಅಂತ ಈ ಕಂಪ್ಲೀಟ್ ನಂದು ಅಂತ ಚೈನಾ ಹೇಳತ್ತೆ ಮತ್ತೆ ಈ ಒಂದು ರೀಜನ್ ಇದೆಯಲ್ಲ ಇಂಡೋ ಪೆಸಿಫಿಕ್ ಇಲ್ಲಿ ತನ್ನ ಒಂದು ಎಲ್ಲೆ ಅಂದರೆ ತನ್ನ ಒಂದು ಎಲ್ಲೆನ ಜಾಸ್ತಿ ಮಾಡಿ ನಿಮ್ಗೆ ಗೊತ್ತು ಚೈನಾದು ಬಿ ಆರ್ ಐ ಇದೆ ಬಿ ಆರ್ ಇನಿಷಿಯೇಟಿವ್ ಗೊತ್ತಲ್ವ ನಿಮಗೆ ಸೊ ಈ ಒಂದು ಇನಿಷಿಯೇಟಿವ್ ಇಂದ ಕೂಡ ತನ್ನ ಒಂದು ಎಲ್ಲೆಗೆ ತಗೊಳಕ್ಕೆ ಸೂಪರ್ ಪವರ್ ಆಗಿ ಚೈನಾ ಪ್ರಯತ್ನ ಮಾಡ್ತಾ ಇದೆ ಇಲ್ಲಿರ್ತಕ್ಕಂಥ ದೇಶ ಸಿ ನಿಮ್ಗೆ ಗೊತ್ತಿರೋ ಟ್ವೆಲ್ ನಾಟಿಕಲ್ಸ್ ಮೈಲ್ಸ್ ತನಕ ಏನಿದೆ ಒಂದು ಎಲೆ ರಾಷ್ಟ್ರದ ಒಂದು ಅಂತ ಟ್ವೆಲ್ ನಾಟಿಕಲ್ ಮೈಲ್ಸ್ ತನಕ ಅಧಿಕೃತವಾಗಿ ನಮ್ಮ ಒಂದು ಅಡ್ರಲ್ಲಿ ಇರುತ್ತೆ ಅದಕ್ಕಿಂತ ಮುಂಚೆ ಇಂಟರ್ನ್ಯಾಷನಲ್ ಓಷನ್ಸ್ ಅಂಡ್ರಲ್ಲಿ ಬರ್ತಕ್ಕಂಥದ್ದು ಸೊ ಅದರಿಂದ ಇದಿಷ್ಟು ಅದು ಹೆಂಗೆ ಚೈನಾ ಕ್ಲೈಮ್ ಮಾಡಿಕೊಳ್ಳುತ್ತೆ ಸೊ ಈ ಒಂದು ಇಶ್ಯೂಸ್ ಇದೆಯಲ್ಲ ಇದರ ಒಂದು ಮೇಲೆ ನಿಗಾ ಹೇಳ್ಕೊಳ್ಳೋಕ್ಕೋಸ್ಕರ ಕ್ವಾಟ್ ಕಂಟ್ರೀಸ್ ನಾವು ಮಾಡ್ಕೊಂಡಿರೋದು ಸಿ ಇಲ್ಲಿ ಮುಖ್ಯವಾಗಿ ಸೌತ್ ಚೆನ್ನಾಸಿ ಬಗ್ಗೆ ಹೇಳಬೇಕಂತಂದ್ರೆ ನಾನು ಜಾಸ್ತಿ ಡಿಸ್ಕಸ್ ಹೋಗಲ್ಲ ಬಟ್ ಮುಖ್ಯವಾದ ಪಾಯಿಂಟ್ಸ್ ಮಾತ್ರ ಹೇಳ್ಬಿಟ್ಟು ನಾನು ನಿಮಗೆ ಬೇಸಿಕ್ ಯಾಕೆ ಕ್ವಾಟ್ ಕಂಟ್ರೀಸ್ ಏನಕ್ಕೆ ಬಂತು ಅಂತಕ್ಕಂಥದ್ದು ಈ ಸೌತ್ ಚೆನ್ನಾಸೀಲಿ ನಿಮಗೆ ಸ್ಪಾಟ್ಲಿ ಐಲ್ಯಾಂಡ್ಸ್ ಅಂತ ಇದೆ ಇದು ನಂದು ಅಂತ ಈ ಚೈನಾ ಹೇಳುತ್ತೆ ಆದರೆ ನಿಮ್ಗೆ ಗೊತ್ತಿದೆ ಟ್ವೆಲ್ ನಾರ್ಟಿಕಲ್ಸ್ ಮೈಲ್ ತನಕ ಆದರೆ ಎಲ್ಲೇ ಮಾಡ್ಕೋಬೋದು ಇಲ್ಲಿ ವಿಯೆಟ್ನಾಂ ಬರುತ್ತೆ ಬ್ರುನಾಯ್ ಬರುತ್ತೆ ಇಂಡೋನೇಷ್ಯಾ ಬರುತ್ತೆ ಫಿಲಿಪೈನ್ಸ್ ಬರುತ್ತೆ ಮತ್ತೆ ತೈವಾನ್ ಇಲ್ಲಿ ನೋಡಿ ತೈವಾನ್ ಇದು ತೈವಾನ್ ಇದು ನಂದು ಅಂತ ಕ್ಲೈಮ್ ಮಾಡುತ್ತೆ ಇತಿಹಾಸದ ತುಂಬ ಇಷ್ಟೆ ಹೋಗೋದು ಬೇಡ ಹೇಳ್ತಾ ಇದೀನಿ ನಿಮಗೆ ವಿಯೆಟ್ನಾಮ್ ನಂದು ಅಂತ ಕ್ಲೈಮ್ ಮಾಡುತ್ತೆ ಸೊ ವಿಯೆಟ್ನಾಮ್ ಏನು ಮಾಡುತ್ತೆ ಈ ಒಂದು ಸೌತ್ ಚೈನಾ ಸೈಲಿ ಇಷ್ಟು ಎಲ್ಲೇ ನಂದು ಅಂತ ಹೇಳುತ್ತೆ ತೈವಾನ್ ಹೇಳುತ್ತೆ ಇದಿಷ್ಟು ನಂದು ಅಂತ ಹೇಳುತ್ತೆ ಸೊ ಈ ಕಡೆ ಫಿಲಿಪೈನ್ಸ್ ಕೂಡ ಇಷ್ಟು ನಂದು ಅಂತ ಹೇಳುತ್ತೆ ಈ ಬ್ರನಾಯ್ ಕೂಡ ಇದು ನಂದು ಅಂತ ಹೇಳುತ್ತೆ ಹಾಗಾದ್ರೆ ಚೈನಾಗೆ ಬರೀ ಇಷ್ಟು ಮಾತ್ರ ಆಗಬೇಕು ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ರೂಲ್ಸ್ ಪ್ರಕಾರ ಓಷನ್ ರೂಲ್ಸ್ ಪ್ರಕಾರ ಆದರೆ ಚೈನಾ ಮಾಡ್ತಾ ಇದೆ ಇದಿಷ್ಟು ನಂದು ಅಂತ ಹೇಳ್ತಾ ಇದೆ ಒಂದು ಪಾಯಿಂಟ್ ಮತ್ತೆ ಇಲ್ಲಿ ತನ್ನ ಮಿಲಿಟರಿ ಬೇಸಸ್ಗಳನ್ನ ಡೆವಲಪ್ ಮಾಡೋಕ್ಕೆ ಮಾಡ್ತಾ ಇದೆ ಬಿ ಆರ್ ಐ ಇನಿಷಿಯೇಟಿವ್ ಇಂದ ನಿಮ್ಗೆ ಗೊತ್ತಿದೆ ಒಂದು ಮತ್ತೆ ಇಲ್ಲಿ ತನ್ನ ಒಂದು ಪವರ್ನ ಈ ಒಂದು ರೀಜನಲ್ಲಿ ಎಸ್ಟಾಬ್ಲಿಷ್ ಮಾಡಕ್ಕೆ ಮಾಡ್ತಾ ಇದೆ ಸೊ ಇದ್ರ ಮೇಲೆ ಕಣ್ಣು ಇದಕ್ಕೆ ಒಂದು ಟಾಂಗ್ ಕೊಡಕ್ಕೋಸ್ಕರ ಮಾಡ್ತಾ ಇರೋದು ನಮ್ಮ ಈ ಕ್ವಾಡ್ ಕಂಟ್ರೀಸ್ಗಳು ಬಂದಿರತಕ್ಕಂಥದ್ದು ಅರ್ಥ ಆಯ್ತಲ್ವ ದ್ ಇಸ್ ದ ಬೇಸಿಕ್ ಥಿಂಗ್ ಸೊ ಇಲ್ಲಿ ನಾಲ್ಕು ರಾಷ್ಟ್ರಗಳು ಸೇರಿಕೊಂಡು ಅಂದರೆ ಇದು ಸೂಪರ್ ಪವರ್ಸ್ ಇದು ಕೂಡ ಆಸ್ಟ್ರೇಲಿಯನ್ ಕಮ್ಮಿ ಇಲ್ಲ ಯು ಎಸ್ ಜಪಾನೇನು ಕಮ್ಮಿ ಇಲ್ಲ ಇವನ್ ಇಂಡಿಯಾ ಇಸ್ ಆಲ್ಸೋ ಡೆವಲಪಿಂಗ್ ಇದು ಕೂಡ ಏನು ಕಮ್ಮಿ ಇಲ್ಲ ಸೊ ಈ ಮುಖ್ಯವಾಗಿ ಈ ನಾಲ್ಕು ರಾಷ್ಟ್ರಗಳು ಸೇರಿಕೊಂಡು ಇದೆಲ್ಲ ನಿಮ್ಗೆ ಗೊತ್ತಿದೆ ಇದು ಆಲ್ಮೋಸ್ಟ್ ಈ ರಾಷ್ಟ್ರಗಳು ಈ ಚೈನಾ ಮೇಲಿನ ವಿರುದ್ಧ ಇರ್ತಕ್ಕಂಥದ್ದು ಎಕ್ಸೆಪ್ಟ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಒಂಥರ ಸಾಫ್ಟ್ ಕಾರ್ನರ್ ಇದೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಇದು ಎರಡ್ ಸಾವಿರದ ಏಳನರಲ್ಲಿ ಜಪಾನಿನ ಪ್ರಧಾನಿ ಶಿಂಬೋ ಅಬೆ ಅವರು ಇದನ್ನ ಮಾಡಬೇಕು ಅಂತ ಹೇಳಿದ್ರು ಒಂದ್ ರೀತಿ ಚಾಲು ಆಗಿತ್ತು ಕೂಡ ಆದ್ರೆ ಆಸ್ಟ್ರೇಲಿಯಾ ಹೊರ ಬಂದಿತ್ತು ಆ ಟೈಮಲ್ಲಿ ಬಿಕಾಸ್ ಆಫ್ ಸಾಫ್ಟ್ ಪವರ್ ಯಾಕಂದ್ರೆ ನಿಮ್ಗೆ ಚೈನಾದಲ್ಲಿ ಇದು ಆಸ್ಟ್ರೇಲಿಯಾದಲ್ಲಿ ನಿಮ್ಗೆ ಕಬ್ಬಿಣ ಜಾಸ್ತಿ ಉತ್ಪತ್ತಿ ಮಾಡ್ತಕ್ಕಂಥದ್ದು ಐರನ್ ಸೊ ಇದ್ರ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಐರನ್ನ ಚೈನಾ ಆಮದು ಮಾಡ್ಕೊಳುತ್ತೆ ಚೈನಾದಲ್ಲಿ ಉತ್ಪತ್ತಿ ಆಗುತ್ತೆ ಬಟ್ ಅದು ಲೋ ಕ್ವಾಲಿಟಿ ಅರ್ಥ ಆಯ್ತಲ್ವಾ ಭಾರತದಲ್ಲಿ ಉತ್ಪತ್ತಿ ಆಗುತ್ತೆ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಆಸ್ಟ್ರೇಲಿಯಾದಲ್ಲಿ ಉತ್ಪತ್ತಕ್ಕಂಥ ಐರನ್ ಇದೆಯಲ್ಲ ಕಬ್ಬಿಣದ ಅದಿರು ಇದು ಹೈ ಕ್ವಾಲಿಟಿ ಸೊ ಅದರಿಂದ ಇದು ಅಲ್ಲಿಗೆ ಆಮದಾಗ್ತಕ್ಕಂಥದ್ದು ಅದರಿಂದ ಇದು ಸಾಫ್ಟ್ ಕಾರ್ನರ್ ತೋರಿಸಿತ್ತು ಬಟ್ ಎರಡು ಸಾವಿರದ ಹದಿನೇಳಲ್ಲಿ ಇದಕ್ಕೆ ಪುನರ್ಜೀವನ ಸಿಕ್ತು ಸೊ ಇದರಿಂದ ಏನಾಗುತ್ತೆ ಅಂದರೆ ಚೀನಾದ ಆರ್ಥಿಕ ಮತ್ತು ಮಿಲಿಟರಿ ಪ್ರತಿಕ್ರಿಯೆ ಆಗಿ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ಇದರ ಒಂದು ಸಭೆ ಕೂಡ ನಡೆಯುತ್ತೆ ಸೊ ಅದರಿಂದ ಇದು ನ್ಯೂಸಲ್ಲಿತ್ತು ಮಿನಿಸ್ಟ್ರಿಯಲ್ ಮೀಟಿಂಗ್ ನಡೆಯುತ್ತೆ ಕ್ವಾಟ್ ಕಂಟ್ರೀಸ್ ಮಿನಿಸ್ಟ್ರಿಯಲ್ ಮೀಟಿಂಗ್ ಒಬ್ಬೊಬ್ಬರು ತನ್ನ ದೇಶದ ಮಿನಿಸ್ಟ್ರಿ ಲೆವೆಲಲ್ಲಿ ಅಧಿಕೃತ ಮೆಂಬರ್ಸ್ನ ಕಳಿಸಿರ್ತಾರೆ ಓಕೆ ಇಂಡೋ ಪೆಸಿಫಿಕ್ ಒಂದು ಮುಕ್ತ ಉಚಿತ ವ್ಯಾಪಾರಕ್ಕೋಸ್ಕರ ಸಮಾನ ರಾಷ್ಟ್ರಗಳು ಈ ನಾಲ್ಕು ದೇಶಗಳಿದೆಯಲ್ಲ ಒಂದು ಸಮಾನ ಸಮಾನವಾಗಿ ಯೋಚನೆ ಮಾಡ್ತಕ್ಕಂಥ ಸಮಾನ ಮನಸ್ಥಿತಿ ಇರತಕ್ಕಂಥ ರಾಷ್ಟ್ರಗಳು ಸೇರಿಕೊಂಡು ಚೀನಾದ ಮೇಲೆ ಕಣ್ಗಂಡಿಡೋದು ಅನ್ಅಫಿಷಿಯಲಿ ಆ್ಯಕ್ಚುಲಿ ಅಫಿಷಿಯಲಿ ಏನು ಅಂತಂದರೆ ಅಫಿಷಿಯಲಿ ಒಂದು ಮುಕ್ತ ವ್ಯಾಪಾರ ಆಗಬೇಕು ಮತ್ತೆ ಒಂದು ಸುರಕ್ಷಿತ ವ್ಯಾಪಾರ ಆಗಬೇಕು ಕಡಲ ವ್ಯಾಪಾರ ಆಗಬೇಕು ಅಂತಿರೋದು ಬಟ್ ಅನ್ಅಫಿಷಿಯಲಿ ಅದರ ಉದ್ದೇಶ ಬೇರೆ ಓಕೆ ಅರ್ಥ ಆಯ್ತಲ್ವಾ ದಿಸ್ ಇಸ್ ದ ಕ್ವಾಟ್ ಕಂಟ್ರೀಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫೈನ್ ಸೊ ಕ್ವಾಟ್ ಕೋಂಟ್ರೀಸ್ ಬಗ್ಗೆ ತಿಳ್ಕೊಂಡ್ವಿ ನೆಕ್ಸ್ಟ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಬಗ್ಗೆ ನೋಡೋಣ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋ ಅಂತ ಕರಿತೀವಿ ನ್ಯಾಟೋ ನಿಮ್ಗೆ ಗೊತ್ತಿದೆ ಇದೊಂದು ಶೀತಲ ಸಮರದ ಟೈಮಲ್ಲಿ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಎಸ್ಟಾಬ್ಲಿಶ್ ಆಗಿದ್ದು ದಂತರ್ ಸರ್ಕಾರಿ ಮಿಲಿಟರಿ ಮೈತ್ರಿ ವಾಷಿಂಗ್ಟನ್ ಒಪ್ಪಂದಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಹಿ ಹಾಕಿರ್ತಕ್ಕಂಥ ಒಪ್ಪಂದ ಇದರ ಪ್ರಧಾನ ಕಚೇರಿ ಬ್ರೆಜೆಲ್ಸ್ ಅಲ್ಲಿ ಇರತಕ್ಕಂಥದ್ದು ಅಲೈಟ್ ಕಮಾಂಡ್ ಕಾರ್ಯಾಚರಣೆ ಪ್ರಧಾನ ಕಚೇರಿ ಅಂದರೆ ಅದರ ಒಂದು ಕಮಾಂಡೆಂಟ್ ಏನಿರುತ್ತೆ ಮಿಲಿಟರಿ ಪವರ್ದು ಅದು ಮೋನ್ಸ್ ಬೆಲ್ಜಿಯಂ ಅಲ್ಲಿ ಇರ್ತಕ್ಕಂಥದ್ದು ಸೊ ಇದು ಮಹತ್ವ ಏನು ಅಂದರೆ ಇದು ಸಾಮೂಹಿಕ ರಕ್ಷಣೆಗೋಸ್ಕರ ತನ್ನದೇ ಆದ ಒಂದು ಸ್ವತಂತ್ರ ದೇಶಗಳ ಜೊತೆ ಸೇರಿ ಮಾಡಿರ್ತಕ್ಕಂಥ ಪರಸ್ಪರ ರಕ್ಷಣೆ ಕೊಡಕ್ಕೆ ಕೋಸ್ಕರ ಮಾಡಿರತಕ್ಕಂಥದ್ದು ಇದು ನ್ಯಾಟೋ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಅಂತ ಕರಿತೀವಿ ನಾರ್ತ್ ಅಟ್ಲಾಂಟಿಕ್ ಟಿಟಿ ಆರ್ಗನೈಸೇಷನ್ ಸೊ ಇದ್ರ ಉದ್ದೇಶ ರಾಜಕೀಯವಾಗಿ ಎರಡು ಉದ್ದೇಶ ಇದೆ ಮತ್ತೆ ಮಿಲಿಟರಿವಾಗಿ ಇದು ಗೊತ್ತಿದೆ ನಿಮ್ಗೆ ಇದ್ರ ಬ್ಯಾಕ್ ಗ್ರೌಂಡ್ ಹೇಳ್ಬೇಕು ಅಂದ್ರೆ ಏನ್ ಸೆಕೆಂಡ್ ವರ್ಲ್ಡ್ ಅಂದ್ರೆ ಯು ಎಸ್ ಎಸ್ ಆರ್ ತುಂಬಾ ಸ್ಟ್ರಾಂಗ್ ಇತ್ತು ಯು ಎಸ್ ಎಸ್ ಆರ್ ಅವಾಗ ಅರ್ಸ್ಟ್ವೆಲ್ ಯು ಎಸ್ ಈಗ ರಷ್ಯಾ ಅಲ್ಲ ಅವಾಗ ನಿಮಗೆ ಉಜ್ಬೆಕಿಸ್ತಾನ್ ತಜಕಿಸ್ತಾನ್ ಇದೆಲ್ಲ ಯು ಎಸ್ ಎಸ್ ಆರ್ ಒಳಗೆ ಬರ್ತಕ್ಕಂಥದ್ದು ಆಯಿತಾ ಉಕ್ರೇನ್ ಉಕ್ರೇನ್ ಮೇಲೆ ಇವಾಗ ಯು ಎಸ್ ಎಸ್ ಆರ್ ಕಣ್ಣಿಟ್ಟ ಅದು ವಶಪಡಿಸ್ಕೊಡ್ತು ಸೊ ಇವೆಲ್ಲ ಏನಾಯಿತು ಅಂದರೆ ಯು ಎಸ್ ಎಸ್ ಆರ್ ಅಂತಕ್ಕಂಥದ್ದು ದೊಡ್ಡ ಅತಿ ಬಲಿಷ್ಠವಾಗಿತ್ತು ಸೊ ಈ ಕಮ್ಯುನಿಸ್ಟ್ ದೇಶಗಳ ವಿರುದ್ಧ ಒಂದು ಕೋಲ್ಡ್ ವಾರ್ ಏನು ಸ್ಟಾರ್ಟ್ ಆಗಿತ್ತು ಕಮ್ಯುನಿಸ್ಟ್ ದೇಶ ಮತ್ತು ಈ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಸೊ ಇದರಿಂದ ಏನಾಯಿತು ಯು ಎಸ್ ಎ ಒಂದು ನ್ಯಾಟೋ ಸಂಸ್ಥೆನ ಸ್ಥಾಪನೆ ಮಾಡುತ್ತೆ ಸೊ ಇದರಲ್ಲಿ ನಾರ್ತ್ ಅಂದರೆ ಯು ಎಸ್ ಎ ಮತ್ತು ಯುರೋಪ್ನ ಮುಖ್ಯವಾಗಿ ಇಟ್ಕೊಂಡು ದೇಶಗಳನ್ನ ಸೇರಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಆದರೆ ಇದು ಯಾರು ಬೇಕಾದ್ರೂ ಸೇರ್ಬೋದಾಗಿತ್ತು ಸೊ ಇದಕ್ಕೆ ತಕ್ಕಂತೆ ನೋಡಿ ಈ ನ್ಯಾಟೊ ಜೊತೆ ನಿಮಗೆ ಸಿಟೊ ಅಂತಲೇ ಇತ್ತು ಸೌತ್ ಈಸ್ಟ್ ಟ್ರೀಟಿ ಆರ್ಗನೈಜೇಷನ್ಸ್ ಅಸೋಸಿಯೇಷನ್ ಸಿಟೋ ಸೌತ್ ಈಸ್ಟ್ ಎಸ್ ಸಿ ಎ ಟಿ ಒ ಮತ್ತು ಅದೇ ರೀತಿ ಸೆಂಟೋ ಅಂತಿತ್ತು ಸೆಂಟ್ರಲ್ ಏಷ್ಯಾದು ಸೆಂಟೋ ಅಂತಿತ್ತು ಸೊ ಇದೆರಡೂ ಕೂಡ ಸಿಟೋ ಮತ್ತು ಸೆಂಟೋ ಎಸ್ ಸಿ ಎ ಟಿ ಓ ಇದೆರಡೂ ಕೂಡ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ದು ಇದು ಮತ್ತೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ದು ಇದೆರಡೂ ಕೂಡ ನಾ ನ್ಯಾಟೋ ಜೊತೆ ಒಪ್ಪಂದಗಳು ಮಾಡ್ಕೊಂಡಿದ್ವು ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಕಮ್ಯುನಿಸ್ಟ್ ದೇಶಗಳ ವಿರುದ್ಧ ಮಾಡಿರತಕ್ಕಂಥದ್ದು ಇದು ಓಕೆ ಲೈಕ್ ಯು ಆರ್ ಮುಖ್ಯವಾಗಿ ಯು ಎಸ್ ಎಸ್ ಆರ್ ಅವಾಗ ಚೈನಾ ಕೂಡ ಕಮ್ಯುನಿಸ್ಟೇ ಇದು ಪ್ರಜಾಪ್ರಭುತ್ವ ರಾಷ್ಟ್ರಗಳನ್ನ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆಗಳು ಒಂದು ರೀಜನಲ್ ಆರ್ಗನೈಸೇಷನ್ ಸೊ ಇದು ಮುಖ್ಯವಾದ ಉದ್ದೇಶವನ್ನು ರಾಜಕೀಯವಾಗಿ ಅಂದರೆ ಪ್ರಜಾಪ್ರಭುತ್ವ ಮೌಲ್ಯ ಉತ್ತೇಜಿಸಲು ವಿಶ್ವಾಸನ ಬೆಳೆಸಲು ಅಂದ್ರೆ ಈ ದೇಶಗಳ ಗುಂಪುಗಳ ಮೇಲೆ ಬೇರೆ ದೇಶಗಳು ಕಮ್ಯುನಿಸ್ಟ್ ದೇಶಗಳನ್ನ ಯುದ್ಧಕ್ಕೆ ಬಂದ್ರೆ ಅಂದ್ರೆ ಒಂದಕ್ಕೊಂದು ಸಪೋರ್ಟ್ ಮಾಡ್ತಕ್ಕಂಥದ್ದು ಯಾವ ದೇಶ ಮೇಲೆ ಯುದ್ಧ ಮಾಡಂಗಿಲ್ಲ ಆಗ ಪ್ರತಿ ದೇಶಗಳು ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಭದ್ರತೆ ರಕ್ಷಣೆ ಮತ್ತೆ ಭದ್ರತೆ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಒಂದು ರಾಜಕೀಯವಾಗಿ ಇನ್ನೊಂದು ಮಿಲಿಟರಿ ಮಿಲಿಟರಿ ಅಂದ್ರೆ ಸೇಮ್ ಅದೇ ರಾಜತಾಂತ್ರಿಕವಾಗಿ ಏನು ವಿಫಲ ಆದ್ರೆ ಆ ದೇಶದ ಮಿಲಿಟರಿ ವ್ಯವಸ್ಥೆ ಮೇಲೆ ಬೇರೆ ದೇಶಗಳು ಮಾಡಿದಾಗ ಈ ಒಂದು ದೇಶದಲ್ಲಿರೋದು ಎಲ್ಲ ಗುಂಪುಗಳು ಏನು ಮಾಡ್ತಾರೆ ಆ ದೇಶ ರಕ್ಷಣೆ ಬರ್ತಕ್ಕಂಥದ್ದು ಓಕೆ ಇದು ವಾಷಿಂಗ್ಟನ್ ಒಪ್ಪಂದದ ಮುಖಾಂತರ ಅಡಿಲಿ ಮಾಡಿರ್ತಕ್ಕಂಥದ್ದು ಸೊ ಇದಕ್ಕೆ ಭಾರತ ಒಂದು ಸದಸ್ಯ ರಾಷ್ಟ್ರ ಅಲ್ಲ ನಿಮ್ಗೆ ಗೊತ್ತು ನಾವು ನ್ಯಾಮ್ ನ್ಯಾಮ್ ನ ಆಳಿತ ಚಳುವಳಿ ಅಂತ ಏನು ಕರೀತೀವಿ ನ್ಯಾಮ್ ನಮ್ಮ ಭಾರತ ರಾಷ್ಟ್ರ ಮಾಡಿರ್ತಕ್ಕಂಥದ್ದು ಪಾಕಿಸ್ತಾನ ಇದ್ರ ಮೆಂಬರ ಅಂದ್ರೆ ಇದು ಏನಕ್ಕೆ ನ್ಯೂಸಲ್ಲಿ ಐತೆ ಗೊತ್ತಾ ಇದು ವೆರಿ ಇಂಪಾರ್ಟೆಂಟ್ ನ್ಯೂಸಲ್ಲಿ ಏನಕ್ಕೆ ಇತ್ತು ಅಂದ್ರೆ ಸ್ನೇಹಿತರೆ ಭಾರತ ಇದ್ರ ಮೆಂಬರ್ ಅಲ್ಲ ಪಾಕಿಸ್ತಾನ ಮೆಂಬರ್ ಅಂತದ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಪಾಕಿಸ್ತಾನ ಇಸ್ ಅ ಮೆಂಬರ್ ಆಫ್ ನ್ಯಾಟೋನ ಅಲ್ವೋ ಅನ್ನೋದು ಕಮೆಂಟ್ ಸೆಕ್ಷನ್ ತಿಳಿಸಿ ಓಕೆ ಫೈನ್ ಇದ್ರ ಬಗ್ಗೆ ನಾನು ಆಗಿ ಹೇಳ್ತಾ ಹೋದ್ರೆ ಇನ್ನೂ ತುಂಬ ಟೈಮ್ ತಗೊಳ್ಳುತ್ತೆ ಬಟ್ ನಮಗೆ ಈಗ ನ್ಯಾಟೊ ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂದರೆ ಅಮೇರಿಕಾ ಏನು ಮಾಡಿದೆ ನಾನ್ ನ್ಯಾಟೊ ಮೆಂಬರ್ಶಿಪ್ನ ಕೊಡುತ್ತೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಭಾರತಕ್ಕೂ ಕೊಟ್ಟಿದೆ ಅದಕ್ಕೆ ನ್ಯೂಸಲ್ಲಿತ್ತು ಅಂದರೆ ಇದ್ರಲ್ಲಿ ಏನು ಮಾಡುತ್ತೆ ಅಂದರೆ ಭಾರತನ ತನ್ನ ಒಂದು ಮಿಲಿಟ್ರಿ ಒಂದು ಇದಕ್ಕೆ ಕನ್ಸಿಡರ್ ಇದೆ ಜನರಲಿ ಅಂದರೆ ಪ್ರಿಫರೆನ್ಸ್ ಕೊಡ್ತಾ ಇದೆ ಈ ಪ್ರಿಫ್ರೆನ್ಸ್ ಇದ್ದಾಗ ಏನಾಗುತ್ತೆ ಈ ನ್ಯಾಟೋ ಮೆಂಬರ್ಶಿಪ್ಪಲ್ಲಿ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳಿಗೆ ಹೆಂಗೆ ಮಿಲಿಟರಿ ಮತ್ತೆ ಅದರ ಟೆಕ್ನಾಲಜಿ ಆಗಿರ್ಬೋದು ಅದರ ಒಂದು ಪ್ರಾಡಕ್ಟ್ಸ್ನ ಏನು ಮಾರುತ್ತೆ ಅಥವಾ ಅದಕ್ಕೆ ಶೇರ್ ಮಾಡಿಕೊಳ್ಳುತ್ತೆ ಅದೇ ರೀತಿ ಭಾರತಕ್ಕೂ ಕೂಡ ಅಮೆರಿಕದಲ್ಲಿರ್ತಕ್ಕಂಥ ಮಿಲಿಟರಿ ಥಿಂಗ್ಸ್ನ ಆಕ್ಸೆಸ್ ಮಾಡ್ಬೋದು ಸೊ ಇದು ನಾನ್ ಮೆಂಬರ್ ನ್ಯಾಟೋ ಪಾರ್ಟ್ನರ್ಶಿಪ್ ಪ್ರಿಫರೆನ್ಸ್ ಕೊಡ್ತದೆ ಅಲೈಸ್ ಅಲೈಸ್ ಅಂತ ಕರಿತೀವಿ ನಾನ್ ಮೆಂಬರ್ ನ್ಯಾಟೋ ಅಲೈಸ್ ಅಂತ ಕರಿತೀವಿ ಸೊ ಇದರಿಂದ ಏನಾಯ್ತು ಅಂದರೆ ಭಾರತ ಕೂಡ ಈಗ ನ್ಯಾಟೋ ಮೆಂಬರ್ಶಿಪ್ ಅಲ್ಲ ಆದರೂ ಕೂಡ ನಾನ್ ನ್ಯಾಟೋ ಮೆಂಬರ್ಶಿಪ್ ಅಡಿಯಲ್ಲಿ ಬೇರೆ ನ್ಯಾಟೋ ಮೆ ಕಂಟ್ರೀಸ್ ಏನು ಆಕ್ಸೆಸ್ ಮಾಡ್ತಾ ಇದೆ ಥಿಂಗ್ಸ್ ಥಿಂಗ್ಸ್ನ ಅಥವಾ ಅಮೇರಿಕದ ಒಂದು ಮಿಲಿಟರಿ ಇದನ್ನ ಈಗ ಭಾರತಕ್ಕೆ ಕೂಡ ಅದು ಸಿಗುತ್ತೆ ಅಂತಕ್ಕಂಥದ್ದು ಓಕೆ ಇದು ಇಂಪಾರ್ಟೆಂಟ್ ಸೊ ಈ ನಾನ್ ಮೆಂಬರ್ಸ್ ಅಲ್ಲಿ ಇಸ್ರೇಲ್ ಕೂಡ ಸೇರಿದೆ ಓಕೆ ಇಸ್ರೇಲ್ ಇಸ್ ಈಸ್ ಆಲ್ಸೋ ನಾಟ್ ಎ ಮೆಂಬರ್ ಆಫ್ ನ್ಯಾಟೋ ಬಟ್ ನಾನ್ ನ್ಯಾಟೋ ಮೆಂಬರ್ಶಿಪ್ ಅದಕ್ಕೂ ಕೂಡ ಕೊಟ್ಟಿರತಕ್ಕಂಥದ್ದು ಅಂದರೆ ಆ ಒಂದು ಸ್ಥಾನಮಾನ ಕೊ ನ್ಯಾಟೋ ಸ್ಥಾನಮಾನ ಕೊಡ್ತಕ್ಕಂಥದ್ದು ಅಮೆರಿಕ ಫೈನ್ ಇದು ಪಾಕಿಸ್ತಾನ ನ್ಯಾಟೋ ಅಡಿಲು ಬರುತ್ತಾ ನಾ ಅಡಿಲು ಬರುತ್ತಾ ಅಂತಕ್ಕಂಥದ್ದು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಫೈನ್ ನೆಕ್ಸ್ಟು ನಾನ್ ನಾನ್ ನಾಮ್ ಬಗ್ಗೆ ನಾನು ಡಿಸ್ಕಬ್ ಮಾಡ್ತೇನೆ ಆಲ್ತ ಚಳವಳಿ ಅಂತ ಕೇಳ್ತೀವಿ ನಾನ್ ಅಲೈನ್ ಮೂಮೆಂಟ್ ಅಂತ ಹೇಳ್ತೀವಿ ಇದೇ ರೀತಿ ನ್ಯೂಸ್ ಇತ್ತು ಈಗ ಹದಿನೆಂಟನೇ ಅಲ್ಪ ಚಳವಳಿ ನಡೀತಾ ಇದೆ ಇಲ್ಲಿ ನಡೀತು ಬಾಕು ಅಲ್ಲಿ ನಡೀತು ಇದಕ್ಕೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವೈಸ್ ಪ್ರೆಸಿಡೆಂಟ್ ವೆಂಕಯ್ಯ ನಾಯ್ಡು ಅವರು ಹೋಗಿದ್ರು ಇದರ ಇದ್ರ ಥೀಮ್ ಏನಂದ್ರೆ ಬಡ್ ಆಕ್ಚುಲಿ ಇದು ಬಡುಂಗ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಅಲ್ಲಿ ಇದು ಎಸ್ಟಾಬ್ಲಿಷ್ ಮಾಡಿತ್ತು ಇದ್ರ ಥೀಮ್ ಏನಂದ್ರೆ ಇವತ್ತು ಇವಾಗ ನಡೆದಿರತಕ್ಕಂಥ ಥೀಮ್ ಏನಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರತಕ್ಕಂಥದ್ದು ಸಮಕಲೀನ ಪ್ರಪಂಚದ ಸವಾಲುಗಳಿಗೆ ಸಮನ್ವಯ ಮತ್ತು ಸಮರ್ಪಕ ಪ್ರತಿಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳೋದು ಅಂದ್ರೆ ನಿಮ್ಮ ನಾಮ ಅರ್ಥ ಅಂದ್ರೆ ನಾವು ಈಗ ನೋಡಿ ನಾನ್ ಅಲೈನ್ ಮೂಮೆಂಟ್ ಇರೋದು ಏನಕ್ಕೆ ಮಾಡಿದ್ರು ಇದ್ರ ಬಗ್ಗೆ ಡಿಟೇಲ್ ಫಸ್ಟ್ ತಿಳ್ಕೊಬೇಕಾಗತ್ತೆ ಆಯುಕ್ತ ಚಳವಳಿ ಅಂದ್ರೇನು ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಬೇಕಾಗತ್ತೆ ಯಾವಾಗ ಈ ಕೋಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ಭಾರತ ಅವಾಗ ತಾನೆ ಭಾರತ ಒಂದೇ ಅಲ್ಲ ಆಗ್ತಾನೆ ಸ್ವತಂತ್ರ ಪಡೆದಿರ್ತಕ್ಕಂಥ ದೇಶಗಳೇನ್ ಮಾಡ ಏನ್ ಮಾಡ್ತಾ ಇದ್ವು ಅಂತಂದ್ರೆ ಇದಕ್ಕೆ ಸೇರ್ಕೋಬೇಕಾ ಕಮ್ಯುನಿಸ್ಟ್ ದೇಶಗಳ ಜೊತೆ ಸೇರ್ಕೋಬೇಕಾ ಅಥವಾ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅವಾಗ ಈ ನಾಮ್ ಅಂತಕ್ಕಂಥದ್ದು ಭಾರತದ ಜೊತೆ ಇನ್ನೂ ಒಂದು ಮೂರು ರಾಷ್ಟ್ರಗಳು ನಾಲ್ಕು ರಾಷ್ಟ್ರಗಳು ಸೇರ್ ಮಾಡಿರ್ತಕ್ಕಂಥದ್ದು ಸೊ ಇಲ್ಲಿ ಏನು ಅಂತಂದ್ರೆ ಇದ್ರ ಉದ್ದೇಶ ಏನು ಅಂತಕ್ಕಂಥ ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ ಸೊ ಇಲ್ಲಿ ನಮ್ಮ ಉದ್ದೇಶ ಏನು ಅಂದ್ರೆ ಈ ಶೀತಲ ಸಮರ ಟೈಮಲ್ಲಿ ನಾವು ಯಾವುದೇ ದೇಶದ ಕಡೆ ಹೋಗ್ಬಾರ್ದು ಈಗ ನಾವು ಯು ಎಸ್ ಎ ಕಡೆ ಹೋದ್ರೇನಾಗುತ್ತೆ ನಮ್ಗೆ ಈಗ ಭಾರತಕ್ಕೆ ಅವಾಗ ಮಿಲಿಟರಿ ಪದಾರ್ಥಗಳಾಗಿರ್ಬೋದು ಅಥವಾ ಮಿಲಿಟರಿ ಥಿಂಗ್ಸ್ ನ ಕೊಡ್ತಾ ಇದ್ದು ರಷ್ಯಾ ಯು ಎಸ್ ಎಸ್ ಆರ್ ಸೊ ಈ ಕಡೆ ಈ ರಷ್ಯಾ ಸಪೋರ್ಟ್ ಅಂತ ಡೈರೆಕ್ಟ್ ಆಗಿ ನಾವು ಕಮ್ಯುನಿಸ್ಟ್ ದೇಶ ಕಡೆ ಹೋದ್ರೆ ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ವಾ ಸಮಾಜವಾದಿ ಕಡೆ ಹೋಗೋಕಾಗಲ್ಲ ಇಲ್ಲಿ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ನಾವು ಅಮೇರಿಕಾ ಕಡೆ ಹೋದ್ರೆ ರಷ್ಯಾ ಕಡೆ ಏನಾಗುತ್ತೆ ನಮ್ಗೆ ಅಮೆರಿಕರಿಂದ ಏನು ಪಿ ಆರ್ ಫೋರ್ ಏಯ್ಟಿ ಅಂತ ಏನು ನಮಗೆ ಆಹಾರ ಧಾನ್ಯಗಳು ಬರ್ತಾ ಇತ್ತು ಅದು ಸ್ಟಾಪ್ ಆಗಿಬಿಡುತ್ತೆ ಆವಾಗ ನಮ್ಗೆ ಅದು ಅತಿ ಮುಖ್ಯವಾಗಿತ್ತು ಅಲ್ವಾ ನಮ್ಮ ಹಸಿರು ಕ್ರಾಂತಿ ಮುಂಚೆ ನಾವು ತಗೋತಾ ಇದ್ವಿ ಸೊ ಅದರಿಂದ ಇದು ಎರಡು ಕಡೆನೂ ಹೋಗ್ಬಾರ್ದು ನಾವು ರೀತಿ ತಟಸ್ಥರಾಗಿರಬೇಕು ಅಂತ ಅರ್ಥ ಇಲ್ಲಿ ಅರ್ಥ ಏನು ಅಂದ್ರೆ ತಟಸ್ಥತೆ ಅಂತಂದ್ರೆ ನಾವು ಈ ಶೀತಲ ಸಮರಕ್ಕೆ ಅಥವಾ ಯುದ್ಧಕ್ಕೆ ಪ್ರೋತ್ಸಾಹ ಮಾಡಲ್ಲ ಅಂತ ಅರ್ಥ ಸೊ ಅದರಿಂದ ಈ ನಾಮ್ ಬಂದಿದ್ದು ಇದರ ಸಹ ಸಂಸ್ಥಾಪಕರು ಯಾರು ಅಂತಂದ್ರೆ ಭಾರತದ ಜವಾಹರಲಾಲ್ ನೆಹರು ಇಂಡೋನೇಷ್ಯಾದ ಸುಕೋರ್ನೋ ಈಜಿಪ್ಟ್ನ ಜಮಾಲ್ ಅಬ್ದೆಲ್ ನಾಸರ್ ಅಂತಕ್ಕಂಥದ್ದು ಯುಗೋಸ್ಲೋವಿಯಾದ ಜೋಸೆಫ್ ಬ್ರೂಸ್ ಟಿಟೋ ಅಂತಕ್ಕಂಥದ್ದು ಮತ್ತೆ ಘಾನದ ಕ್ವಾಮೆ ಎಂದ್ರು ಅಂದ್ರೆ ಘಾನ ದೇಶ ಯುಗೋಸ್ಲೋವಿಯಾ ಈಜಿಪ್ಟ್ ಇಂಡೋನೇಷ್ಯಾ ಭಾರತ ಈ ನಾಲ್ಕು ಇಂದ ಐದು ಅಲ್ವಾ ಒಂದು ಎರಡು ಮೂರು ನಾಲ್ಕು ಐದು ರಾಷ್ಟ್ರಗಳು ಸೇರಿ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಬಡುಂಗ್ ಇದು ಹೆಂಗ್ ಸ್ಥಾಪನೆ ಆಯಿತು ಅಂದರೆ ಏಷ್ಯನ್ ಆಫ್ರಿಕನ್ ಸಮ್ಮೇಳನದಲ್ಲಿ ನಡೀತಾ ಇರುತ್ತೆ ಅಲ್ಲಿ ಬಡುಂಗ್ ಅಂತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ಆಕ್ಚುಲಿ ಇದು ಸ್ಥಾಪನೆಗೆ ಒಂದು ಕೆಟಲಿಸ್ಟ್ ಅಂದ್ರೆ ವೇಗವರ್ತಕಗಾಗಿ ಮಾತುಕತೆ ಆಗಿ ಬಂದಿರತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇದು ಅಧಿಕೃತವಾಗಿ ಸ್ಥಾಪನೆ ಬರುತ್ತೆ ನಿಜವಾಗಿ ರಚನೆ ಆಗಿದ್ದು ಬೆಲ್ಗ್ರೇಡ್ನಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಓಕೆ ಇದು ಸಹಸ್ರ ತಾಪಕರು ಇದು ಮಾಡಬೇಕು ಅಂದ್ಕೊಂಡ್ರೆ ಐದು ರಾಷ್ಟ್ರಗಳು ಆಮೇಲೆ ಎಷ್ಟೊಂದು ರಾಷ್ಟ್ರಗಳು ಸೇರಿದ್ರು ಈಗ ನೂರಕ್ಕೂ ಹೆಚ್ಚು ರಾಷ್ಟ್ರಗಳು ಇದರ ಒಂದು ಸದಸ್ಯತ್ವ ಪಡ್ಕೊಂಡಿದೆ ಅಂದ್ರೆ ನಾಮ್ನ ಅಡಿಲ್ ಬರ್ತಕ್ಕಂಥದ್ದು ಓಕೆ ಫೈನ್ ಸೊ ಇಲ್ಲಿ ನಮ್ಮ ನಾಮ್ ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂದ್ರೆ ಈಗ ಗೊತ್ತಾಯ್ತಲ್ವಾ ಏನಕ್ಕೆ ಬಂತು ಅಂತ ಇದು ನ್ಯೂಸಲ್ಲಿ ಏನಕ್ಕೆ ಇತ್ತು ಅಂದ್ರೆ ಇದಕ್ಕೆ ಹದಿನೆಂಟನೇ ಆಳುತ ಚಳಿ ಶೃಂಗಸಭೆ ನಡೆದಿದ್ದು ಬಾಕು ಅಕ್ಟೋಬರ್ ಅಕ್ಟೋಬರಲ್ಲಿ ಅದರಿಂದ ಎರಡು ಸಾವಿರದ ಹತ್ತೊಂಬತ್ತರ ನ್ಯೂಸ್ ಎದಿರ್ತಕ್ಕಂಥದ್ದು ಸೊ ಇದು ಎಲ್ಲಿ ನಡೀತು ಅಂದರೆ ಬಾಕು ಅಜರ್ಬೆಜಾನ್ ಇದು ನೆನಪು ಇಟ್ಕೋಬೇಕು ಇದರ ಉದ್ದೇಶ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅಧಿಕೃತವಾಗಿ ಎಸ್ಟಾಬ್ಲಿಷ್ ಆಗಿದ್ದು ಅದ ಯಾರ್ಯಾರು ಸ್ಥಾಪನೆ ಮಾಡಿದ್ದು ಮತ್ತೆ ಏನಕ್ಕೆ ಸ್ಥಾಪನೆ ಆಯಿತು ಇದಿಷ್ಟು ತಿಳ್ಕೊಂಡು ದಟ್ಸ್ ಮೋರ್ ದನ್ ನಾವು ಸೊ ಕಂಪ್ಲೀಟ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದು ಸ್ನೇಹಿತರೆ ಸೊ ನೆಕ್ಸ್ಟ್ ಇದಕ್ಕೆ ಹೋಗೋಣ ಬನ್ನಿ ಬೇಸಿಕ್ ಬೇಸಿಕ್ ಕಂಪ್ನೀಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಮಗೆ ಸೊ ಬೇಸಿಕ್ ಅಂತಕ್ಕಂಥದ್ದು ಏನು ಅಂದರೆ ಫುಲ್ ಫಾರ್ಮ್ ಅಂದ್ರೆ ಏನು ಅಂತಂದರೆ ಇಲ್ಲಿ ನಿಮಗೆ ಬ್ರೆಜಿಲ್ ಆಫ್ರಿಕಾ ಸೌತ್ ಆಫ್ರಿಕಾ ಇಂಡಿಯಾ ಮತ್ತೆ ಕಂಟ್ರೀಸ್ಗಳು ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು ಸೊ ಇದ್ರ ಕಂಪ್ಲೀಟು ಸೊ ಇಲ್ಲಿ ನೋಡಿ ಇಲ್ಲಿದೆ ಬೇಸ್ ಬೇಸಿಕ್ ಅಂದರೆ ಬ್ರೆಜಿಲ್ ಸೌತ್ ಆಫ್ರಿಕಾ ಭಾರತ ಚೀನಾ ಓಕೆ ಸೌತ್ ಆಫ್ರಿಕಾ ಇದಿಷ್ಟು ದೇಶಗಳು ಸೇರ್ಕೊಂಡು ಮಾಡಿರ್ತಕ್ಕಂಥ ಏನಕ್ಕೆ ಅಂದರೆ ಇಲ್ಲಿ ಇಲ್ಲಿ ಕೈಗಾರಿಕರಣ ನಡೀತಾ ಇದೆ ಡೆವಲಪಿಂಗ್ ಕಂಟ್ರೀಸ್ ಅಂತ ಕೇಳ್ತೀವಿ ಸೊ ಇದು ಯೂಶಲಿ ಈ ಕೈಗಾರಿಕೆಕರಣದಿಂದ ಏನು ಒಂದು ಮಾಲಿನ್ ವಾಲಿನಿ ಆಗುತ್ತಲ್ಲ ಅದರದ ವಿರುದ್ಧ ಹೋರಾಡಲು ಆ್ಯಕ್ಚುಲಿ ಇದು ರಚನೆ ಆಗಿರ್ತಕ್ಕಂಥದ್ದು ಇವಾಗ ಇಪ್ಪತ್ತೊಂಬತ್ತನೇ ಬೇಸಿಕ್ ಮಂತ್ರಿ ಸಭೆ ಚೀನಾದ ಬೀಜಿಂಗಲ್ಲಿ ಹವಾಮಾನದ ಬದಲಾವಣೆ ಕುರಿತು ನಡೀತಾ ಇದೆ ಅದಕ್ಕೆ ಇದು ನ್ಯೂಸಲ್ಲಿತ್ತು ಇದು ಬೇಸಿಕ್ ಯಾರ್ಯಾರು ಅಂತ ಗೊತ್ತಾಯ್ತಲ್ಲ ನಮಗೆ ಬ್ರೆಜಿಲ್ ಸೌತ್ ಆಫ್ರಿಕಾ ನೋಡಿ ಬಿ ಎಂದ್ರೆ ಬ್ರೆಜಿಲ್ ಸೌತ್ ಆಫ್ರಿಕಾ ಇಂಡಿಯಾ ಚೈನಾ ಇದು ಬೇಸಿಕ್ ರೂಪು ಎರಡು ಸಾವಿರದ ಒಂಬತ್ತರಲ್ಲಿ ಈ ನಾಲ್ಕು ದೇಶಗಳು ಸೈನ್ ಹಾಕಿ ರಚನೆ ಆಗಿರ್ತಕ್ಕಂಥದ್ದು ಸೊ ಇದು ಗುಂಪಿನ ಮಹತ್ವ ಉದ್ದೇಶ ಏನು ಅಂದರೆ ಹಸಿರು ಮನೆ ಹೊರಸೂಸುವಿಕೆ ಅಂತ ಯಾಕಂದರೆ ಇದು ಕೈಗಾರಿಕೀಕರಣ ದ ರಾಷ್ಟ್ರಗಳು ಇದ್ರ ವಿರುದ್ಧ ಒಂದು ಕಡಿಮೆ ಮಾಡಬೇಕು ಅದಕ್ಕೆ ಏನೇನು ಪ್ಲಾನ್ ಮಾಡಬೇಕು ಏನು ಟೆಕ್ನಾಲಜಿ ಯುಟಿಲೈಸ್ ಮಾಡಬೇಕು ಒಂದಕ್ಕೊಂದು ರಾಷ್ಟ್ರಗಳು ಶೇರ್ ಮಾಡೋಕ್ಕೋಸ್ಕರ ಇದು ವಿಶಾಲವಾದ ಸಾಮಾನ್ಯ ಸ್ಥಾನಮಾನವನ್ನು ಉಳಿಸ್ಕೊಳ್ಬೋದು ಮತ್ತು ಬೃಹತ್ ಹಣವನ್ನು ಸಂಗ್ರಹಿಸೋದಕ್ಕೋಸ್ಕರ ಇದಕ್ಕೇನು ಏನು ಈ ಮಾಲಿನ್ಯ ವಿರುದ್ಧ ಹೋರಾಟಕ್ಕೆ ಒಂದು ಫಂಡ್ ಬೇಕು ಅದಕ್ಕೋಸ್ಕರ ಇದು ಇರತಕ್ಕಂಥದ್ದು ಸೊ ಇದು ಆ್ಯಕ್ಚುಲಿ ಕೋಪನ್ ಹ್ಯಾಗನ್ ಅಂತಕ್ಕಂಥ ಒಪ್ಪಂದದ ಅಡಿಯಲ್ಲಿ ಇದು ಆಗಿರ್ತಕ್ಕಂಥದ್ದು ನೆನಪಿಟ್ಕೊಳ್ಳಿ ಕೋಫನ್ ಹ್ಯಾಗನ್ ಒಪ್ಪಂದದ ಅಡಿಯಲ್ಲಿ ಇದು ರಚನೆ ಆಗಿರ್ತಕ್ಕಂಥದ್ದು ಕೋಪನ್ ಹ್ಯಾಗನ್ ಒಪ್ಪಂದ ಕಾನೂನುಬದ್ಧವಾಗಿಲ್ಲ ಯಾಕಂದ್ರೆ ಇದು ಯಾರು ಸೈನ್ ಆಗ್ಲಿಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಆಗುತ್ತೆ ಕೋಫಂಗನ್ ಅಲ್ಲಿ ಈ ಯುನಿ ಯು ಎನ್ ಎಫ್ ಸಿ ಸಿ ಯುನಿ ಯುನೈಟೆಡ್ ನೇಷನ್ ಯು ಎನ್ ಎಫ್ ಸಿ ಸಿ ಯುನೈಟೆಡ್ ನೇಷನ್ ಕಂಬ್ಯಾಕ್ಟ್ ಕ್ಲೈಮೇಟ್ ಚೇಂಜ್ ಅಂತ ಏನು ಫ್ರೇಮ್ ವರ್ಕ್ ಕಮ್ ಬ್ಯಾಕ್ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ ಆ ಅಡಿಯಲ್ಲಿ ಕೋಫ್ ಕೋಪನ್ ಹ್ಯಾಗನಲ್ಲಿ ಹೇಗೆ ಅಂದರೆ ನಡೆದಿರ್ತಿದ್ದು ಎರಡ್ ಸಾವಿರದ ಹತ್ತಲ್ಲಿ ಯಾವ್ದು ರಾಷ್ಟ್ರಗಳು ಕೂಡ ಎಷ್ಟೊಂದು ರಾಷ್ಟ್ರಗಳು ಸೈನ್ ಹಾಕಲ್ಲ ಅದಕ್ಕೆ ಇದು ಜಾರಿಗೆ ಬರಲ್ಲ ಸೊ ಈ ಒಂದು ಇದರಲ್ಲಿ ನಾವು ಬೇಸಿಕ್ ಅಂತ ಕಂಟ್ರೀಸ್ಗಳು ತಮ್ಮಲ್ಲಿ ತಾವೇ ಒಂದು ಇದು ಮಾಡಿಕೊಂಡು ರಚನೆ ಮಾಡಿಕೊಂಡು ಹವಬಾದ್ಲ ವಿರುದ್ಧ ಹೋರಾಡೋಕ್ಕೋಸ್ಕರ ಓಕೆ ಇದರದ್ದು ಒಂದು ಬೇಸಿಕ್ ಥಿಂಗ್ಸ್ ಇಲ್ಲಿದೆ ನೋಡಿ ಯಾವ್ಯಾವ ರಾಷ್ಟ್ರಗಳು ಅಂತಕ್ಕಂಥದ್ದು ರೆಡ್ ಕಲರ್ ಇದೆಯಲ್ಲ ಈ ನಾಲ್ಕು ಬೇಸಿಕ್ ರಾಷ್ಟ್ರಗಳು ದ ಬೇಸಿಕ್ ಕಂಟ್ರೀಸ್ ಏರಿಯಾ ಅ ಬ್ಲಾಕ್ ಆಫ್ ಫೋರ್ ಅಡ್ವಾನ್ಸ್ ಡೆವಲಪಿಂಗ್ ಕಂಟ್ರೀಸ್ ನೇಮ್ಲಿ ಬ್ರೆಜಿಲ್ ಸೌತ್ ಆಫ್ರಿಕಾ ಇಂಡಿಯಾ ನೋಡಿ ಇದಿಷ್ಟು ಇದೊಂದು ನೀವು ನೋಡಿಕೊಂಡು ಕೂತು ಗೊತ್ತಾಗುತ್ತೆ ಇಟ್ ವಾಸ್ ಫಾರ್ಮ್ಡ್ ಬೈ ಅನ್ ಅಗ್ರಿಮೆಂಟ್ ಇನ್ ಟೂ ತೌಸಂಡ್ ನೈನ್ ನೋಡಿ ಟೂ ತೌಸಂಡ್ ನೈನ್ ಕೋಪನ್ ಹ್ಯಾಗನ್ ಅಲ್ಲಿ ನಡತಕ್ಕಂಥ ಇದರಲ್ಲಿ ಇದನ್ನ ಅಗ್ರಿಮೆಂಟ್ ಮಾಡಿ ಮಾಡಿರ್ತಕ್ಕಂಥದ್ದು ದ ಫೋರ್ ಕಮಿಟ್ ದ ಫೋರ್ ಕಮಿಟೆಡ್ ಟು ಆಕ್ಟ್ ಜಾಯಿಂಟ್ಲಿ ಅಟ್ ದ ಕೋಫ್ ಎನ್ ಕ್ಲೈಮೇಟ್ ಸಮಿಟ್ ಸೊ ಅಲ್ಲಿ ಏನು ಸಮಿಟ್ ಅಲ್ಲಿ ಕೋಫ್ ಕೋಪನ್ ಹ್ಯಾಗನ್ ಅಲ್ಲಿ ಏನು ನಡೀತು ಅಲ್ಲಿ ಏನು ತೀರ್ಮಾನ ಮಾಡಿದ್ರು ಅದಕ್ಕೆ ಒಪ್ಪಂದ ಮಾಡಿಕೊಂಡು ಅದನ್ನ ಜಾರಿಗೆ ತರಕೊಳ್ಳಿ ಈ ನಾಲ್ಕು ರಾಷ್ಟ್ರಗಳು ಒಂದಾಗಿ ಮಾಡಿರತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಟ್ ಕೋಪನ್ ಕೋಪನ್ ಹ್ಯಾಗನ್ ಒಂದು ಫೇಲ್ ಆಗಿರ್ತಕ್ಕಂಥ ಒಂದು ಸಮ್ಮಿಟ್ ಅದು ಯಾಕಂದ್ರೆ ಎರಡ್ ಸಾವಿರದ ಹತ್ತಲ್ಲಿ ಯಾವ ಸಂಸ್ಥೆಗಳು ಯಾವ ರಾಷ್ಟ್ರಗಳು ಕೂಡ ಚೈನ್ ಹಾಕಕ್ಕಾಗಲ್ಲ ಅದರಿಂದ ಇದಾಯ್ತು ಸೊ ಇದರಿಂದ ಈ ಒಂದು ರಾಷ್ಟ್ರಗಳು ಇದರ ಒಂದು ಗ್ರೀನ್ ಹೌಸ್ ಗ್ಯಾಸಸ್ಗೋಸ್ಕರ ನಿಮಗೆ ಎಕ್ಸಾಂಪಲ್ ಕೇಳಬಹುದು ಇದು ಯಾವುದಕ್ಕೋಸ್ಕರ ಎಸ್ಟಾಬ್ಲಿಷ್ ಆಗಿರೋದು ಈ ಬೇಸಿಕ್ ಅಂತ ಕಂಟೆನ್ಸ್ ಅಂದರೆ ಮುಖ್ಯವಾಗಿ ಗ್ರೀನ್ ಹೌಸ್ಗೋಸ್ ಸಿರು ಮನೆ ನಿಯಂತ್ರಣ ಅಂದರೆ ವರಸನ ಕಡಿಮೆ ಮಾಡಿದವು ಇದು ವೆರಿ ಇಂಪಾರ್ಟೆಂಟ್ ಅದಿಷ್ಟು ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದೇ ರೀತಿ ನಾನು ಬೇರೆ ಬೇರೆ ಕಂಪ್ಲೀಟ್ ಒನ್ ಇಯರ್ ಕರೆಂಟ್ ಅಫೇರ್ ಕೂಡ ಮಾಡಿದ್ದೀನಿ ಮತ್ತು ಭೂಗೋಳ ಶಾಸ್ತ್ರ ಆಗಿರ್ಬೋದು ಬೇರೆ ಬೇರೆ ವಿಡಿಯೋಸ್ ಕರ್ನಾಟಕ ಭೂಗೋಳಶಾಸ್ತ್ರ ವಾಯುಗೋಳ ಇದೆಲ್ಲ ಕಂಪ್ಲೀಟ್ ಮಾಡಿದೆ ಅದು ಪ್ಲೇ ಕೂಡ ನಿಮಗೆ ಸಿಗ್ತಕ್ಕಂಥದ್ದು ಸೊ ಕಮೆಂಟ್ ಸೆಕ್ಷನ್ ಹೆಚ್ಚು ಕಮೆಂಟ್ ಮಾಡಿ ಅದಕ್ಕೆ ಬೇಕಾದ ಡೀಟೇಲ್ ಕೊಡ್ತೀನಿ ಮತ್ತೆ ಇದೇ ರೀತಿ ಸೆಟ್ ತ್ರೀ ತೊಗೊಂಡ್ಬರ್ತೀನಿ ಜೊತೆಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಂತಕ್ಕಂಥದ್ದನ್ನ ಜಾಯ್ನ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು ಸೆಟ್ ತ್ರೀ ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಕ್ವಶನ್ಸ್ಗಳಿಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು